ಇದು ಅಂತಹ ಐದನೆಯ ಉಪನ್ಯಾಸ ಇತ್ತು ಈಗಾಗಲೇ ನಾವು ಬಿಜ್ಜಳನ ಕೊಲೆಗೆ ಕಾರಣರಾದರು ಅಂತನ್ನುವಂತಹ ಜಗದೇವ ಮತ್ತು ಮಲ್ಯ ಬಗ್ಗೆ ಗಾಣದ ಕಾಯಕದ ಶರಣರ ಬಗ್ಗೆ ಏಕಾಂತ ರಾಮಯ್ಯನವರ ಶಿರಸ್ ಪವಾಡದ ವಾಸ್ತವತೆಯ ಬಗೆಗೆ ಇವನ್ನೆಲ್ಲ ಚಾರಿತ್ರಿಕವಾಗಿ ನಮಗೆ ಸಿಗುವಂತಹ ದಾಖಲೆಗಳ ಜೊತೆಗೆ ನಮ್ಮ ಕ್ಷೇತ್ರ ಕಾರ್ಯದಲ್ಲಿ ಸಿಕ್ಕಂತಹ ವಾಸ್ತವ ಸಂಗತಿಗಳನ್ನು ಕೂಡಿಸಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ಇದು ಐದನೆಯ ಅಂತಹ ಒಂದು ಪ್ರಯತ್ನ ಇಂದಿನ ಶರಣರ ವಿಷಯ ಕೋಲ್ ಶಾಂತಯ್ಯ ಅಂತನ್ನುವಂತಹ ಒಬ್ಬ ವಚನಕಾರರ ಬಗೆಗೆ ನಾವು ಇವತ್ತು ಚರ್ಚೆ ಇಟ್ಕೊಂಡಿದ್ದೇವೆ ಕೋಲ್ ಶಾಂತಯ್ಯನವರು ಹೀಗೆ ನೆಲೋಗಿ ನೆಲೋಗಿ ಅಂತ ಹೇಳಿ ಸಿಂಧನ ಊರು ಕೇಳ್ತೀರಿ ನೋಡಿರಿ ನೀವು ಜೇವರ್ಗಿ ತಾಲೂಕದೊಳಗೆ ನಮ್ಮ ಮುಖ್ಯಮಂತ್ರಿಯಾಗಿದ್ದಂತಹ ಅವರ ಊರದು ಈ ನೆಲೋಗಿ ಗ್ರಾಮದವರು ಅಂತ ನಮಗೆ ಖಾತ್ರಿಯಾಗಿ ವಿಷಯಗಳೆಲ್ಲ ಸಿಗ್ತವ್ರಿ ಈ ನೆಲೋಗಿಯವರಾದಂತಹ ಕೋಲ್ ಶಾಂತಯ್ಯನವರ ವೃತ್ತಾಂತ ಹೆಂಗೆ ನಮಗೆ ಸಿಗ್ತದ ಅಂತಂದ್ರೆ ಮೂಲ ಇವರೇನು ತೆಲುಗು ಬಸವ ಪುರಾಣ ಬರೆದಂತಹ ಪಾಲ್ಕುರ್ಕಿ ಸೋಮನಾಥ ಆಗಿರ್ಬೋದು ಕನ್ನಡ ಬಸವ ಪುರಾಣ ಬರೆದಂತಹ ಭೀಮಕವಿ ಆಗಿರ್ಬೋದು ರಗಳಗಳನ್ನು ಬರೆದಂತಹ ಹರಿಹರ ಆಗಿರ್ಬೋದು ಇವರು ಯಾರೋ ಕೋಲ್ ಶಾಂತಯ್ಯನ ಮಾಡಂಗಿಲ್ಲ ರೀ ಅದರ ನಂತರ ಬಂದಂತಹ ಕವಿಗಳು ಕೋಲ್ಶಾಂತಯ್ಯನ ಬಗೆಗೆ ಉಲ್ಲೇಖ ಮಾಡ್ತಾರೆ ಶಾಂತಯನ ಬಗೆಗೆ ನಮಗೆ ಲಿಖಿತದೊಳಗೆ ನಮ್ಮ ಪುರಾಣಕಾರರು ನಂತರ ಬರೆದಂತಹ ವಿಷಯ ಎಷ್ಟು ಅಂತ ಅಂಥೇಳಿಸಿದಂದ್ರೆ ಒಂದು ಘಟನೆ ಮಾತ್ರ ನಮಗೆ ಕೋಲ್ಶಾಂತಯ್ಯನ ಬಗೆಗೆ ಸಿಗ್ತದೆ ರೀ ಏನದು ವಿಷಯ ಅಂತ ಅಂದ್ರೆ ಬಿಜ್ಜಳನ ಒಂದು ಅರಮನೆಯ ಯಾವುದೋ ಒಂದು ಗೋಡೆ ಇಳಿದಿತ್ತಂತ್ರಿ ಅದು ಗೋಡೆ ಕಟ್ಟುವಂತಹ ಕೆಲಸ ಒಬ್ಬ ಉಪ್ಪಾರ ಮಾಡ್ತಿದ್ದ ಆ ಉಪ್ಪಾರ ಮಾಡೋ ಮುಂದೆ ಆ ಗೋಡೆ ಮೇಲೆ ಒಬ್ಬ ಜಂಗಮನ ಚಿತ್ರ ಇತ್ತಂತ್ರಿ ಅಲ್ಲಿ ಕೋಲ್ಶಾಂತ ಏನೋರು ಅಲ್ಲಿಂದ ಹಾಯಿಸ್ತಿದ್ರು ಅಂತ ಆ ಉಪ್ಪಾರ ಆ ಜಂಗಮನಿಗೆ ತನ್ನ ಕೈಯೊಳಗಿರುವಂತಹ ಹಾರಿಯಿಂದ ತಿವಿಕ್ ಹೋದನಂತ ಅಂದರೆ ಗಾಡಿ ಕೆಡಕ್ಬೇಕವ ಹೊಸ ಗಾಡಿ ಕಟ್ಟಬೇಕು ಕೋಲ್ಶಾಂತಯ್ಯನವ್ರು ಇದನ್ನು ಗಮನಿಸಿ ಇಲ್ಲ ಇಲ್ಲ ಆ ಚಿತ್ರಕ್ಕೆ ಹಂಗೆ ಚಿತ್ರದ ಜಂಗಮನಿಗೆ ನೀನು ಆ ರೀತಿ ಹರಿ ಹೊಡಿಬೇಡ ಹೇಳಿ ಹೇಳ್ತಾರೆ ಹೇಳ್ತಾರೋ ಆದರೆ ಅವ್ರ ಮಾತ ಲಕ್ಷ್ಯಕ್ಕೆ ತಗೊಳ್ಳಂಗಿಲ್ಲ ನಮ್ಮ ಹರಿ ಹೊಡಿತನ ಕೋಲ್ ಶಾಂತಯ್ಯನವರಿಗೆ ಸಿಟ್ಟು ಬರ್ತದ ತಮ್ಮ ಕೈಯೊಳಗಿರುವಂತಹ ಇವ್ರ ಹೆಸರು ಶಾಂತಯ್ಯ ನೋಡ್ರಿ ಈ ಕೋಲಿನ ಮಹತ್ವ ಏನು ಅಂತೇಳಿ ಸಂದ ಹೇಳಬೇಕಾಗಿದೆ ನಾವು ಪುರಾಣಕಾರನಿಗೆ ಕೋಲಿನಿಂದ ಇವರು ಉಪ್ಪಾರನಿಗೆ ತಿವಿದ್ರು ಇಮಿಡಿಯೇಟಾಗಿ ಅವ ಜಿಮಾ ಬೆಟ್ಟ ಅಂತ ಈ ಸುದ್ದಿ ಬಿಜ್ಜಳನಿಗೆ ಹೋಗಿ ಬಿಜ್ಜಳ ಬಂದ ಕೋಲ್ ಶಾಂತವನವ್ರಿಗೆ ಅಂದ ಅಲ್ಲ ಅವ ಏನು ಚಿತ್ರದ ಜಂಗಮನಿಗೆ ಹಾರಿ ತಿವಿದ್ರ ನೀವು ನಿಜವಾದಂತಹ ಉಪಾರನ ಜೀವನೇ ತೊಗೊಂಡ್ರಲ್ಲ ಅಂಥೇಳಿ ಅಂತ ನಾವು ಅಂದು ನೀವೇನಾರು ಆ ಚಿತ್ರದ ಜಂಗಮನಿಗೆ ಉಳಿಸ್ಲಿಕ್ಕೆ ಸಾಧ್ಯದ ಏನೋ ಅಂತ ಕೇಳ್ತಾರವ್ರು ಉಳಿಸ್ತೀನಿ ಅಂಥೇಳಿ ಅಂತಾರವರು ತಮ್ಮ ಕೈಯೊಳಗಿರುವಂತಹ ಕೋಲನ್ನು ಆ ಚಿತ್ರಕ್ಕೆ ಮುಟ್ಟಿಸಲಾಗಿ ಮುಟ್ಟಿಸಲಾಗಿ ಆ ಚಿತ್ರದ ಸಂಗಮನಾಥ ಎದ್ದು ಕುಂತ ಅಂತ ನಮ್ಮ ಕತಿ ಬರೀತಾರೆ ರೀ ಅವರು ಹಾಗಂದ್ರೆ ಉಪ್ಪರಗೆ ಹಬ್ಬಸ್ರಿ ನೋಡೋಣ ಅಂತಂತ ನಾವು ಹಬ್ಬಿಜ್ಜಾಳ ಉಪ್ಪರನಿಗೂ ಕೋಲ್ ಮುಟ್ಟಿಸಿದ್ರಂತ ಉಪ್ಪರೂ ಕೂಡ ಎದ್ದು ಕುಂತ ಇದು ಕೋಲ್ ಶಾಂತೆಯನ್ನ ಬಗೆಗೆ ಲಿಖಿತ ಮಾಹಿತಿಯೊಳಗೆ ಸಿಗುವಂಥದ್ದು ಇಷ್ಟೇ ಇಷ್ಟು ವಿಷಯ ರೀ ಬೇರೆ ವಿಷಯ ಏನೂ ಸಿಗಂಗಿಲ್ಲ ಆದ್ರೆ ಅವರು ನೂರ ಮೂರು ವಚನಗಳನ್ನು ಬರೆದಾರಿ ಭಾಳ ಕಠಿಣವಾದಂತಹ ವಚನಗಳು ಎಲ್ಲವೂ ಬೆಡಗಿನ ವಚನಗಳೇ ಎಲ್ಲೋ ಒಂದು ಮೂರ್ನಾಲ್ಕು ಮಾತ್ರ ಸರಳವಾಗಿ ನಮಗೆ ತಿಳಿಯುವಂತಹ ವಚನಗಳನ್ನು ಅವರು ಬರೀತಾರೆ ಇದೇನು ಕೋಲಿನ ವಿಷಯವಾಗಿ ಪುರಾಣಕಾರರು ಹಿಂಗೆ ಒಂದು ಪ್ರಸಂಗ ತಗೊಂಡು ವಿವರಿಸಿದ್ರು ನೋಡ್ರಿ ಈಗ ನಾವು ನೆಲೋಗಿಗೆ ಹೋಗಿ ಕೇಳಿದೆವು ಅಂತ ಹೇಳಿಕಂದ್ರೆ ನೆಲೋಗಿ ಜನ ಏನು ಹೇಳ್ತಾರ ಅಂತಂದ್ರೆ ಏನು ಅವರಿಗೆ ಜಡೆಗಳು ಭಾಳ ಅಂತ ಕೈಯಾಗಿ ಯಾವಾಗಲೂ ಒಂದು ಕೋಲ್ ಹಿಡ್ಕೊಳ್ತಿದ್ರಂತ ನೆಲೋಗಿ ಹೋಗಿ ದಕ್ಷಿಣಕ್ಕೇ ದ ಪಶ್ಚಿಮಕ್ಕೇ ಈ ಭೀಮಾ ನದಿ ಹರಿತದೆ ರೀ ಭೀಮಾ ನದಿಗೆ ದಿನವೂ ಅವರು ಮುಂಜಾನೆ ಸಂಜೆಗೆ ಹೋಗಿ ಸ್ನಾನ ಮಾಡಿ ಅಲ್ಲಿರುವಂತಹ ನೀಲಕಂಠನಿಗೆ ಪೂಜೆ ಸಲ್ಲಿಸುವಂತಹ ಒಂದು ಪದ್ಧತಿ ಇತ್ತು ಇವರು ಕೋಲು ಯಾವುದಕ್ಕಾಗಿ ಬಳಸ್ತಿದ್ರು ಅಂತಂದ್ರೆ ಸಾಯಂಕಾಲ ಭೀಮಾ ನದಿ ದಂಡಿ ಮೇಲೆ ಈ ಕೋಲು ಊರಿ ಕೂಲಿಗೊಂದು ಬೆಳಕಿಗಾಗಿ ಕಂದಿಲ್ಲ ಅಂತ ಹೇಳಿ ಹೇಳ್ತಾರೆ ಅವ ಕಂದಿಲ್ಲ ಇದ್ದವೋ ಎಲ್ಲೋ ಕಂದಿಲ್ಲನ್ನು ಸಿಗಿಸಿ ಆ ಬೆಳಕಿನೊಳಗೆ ಸ್ನಾನ ಮಾಡಿ ಮ್ಯಾಲೆ ಬಂದು ಅವರು ನೀಲಕಂಠನಿಗೆ ಪೂಜೆ ಸಲ್ಲಿಸ್ತಾ ಇದ್ದರು ಅಂತ ಹೇಳ್ತಾರೆ ಹೀಗಾಗಿ ಮೌಖಿಕವಾಗಿ ಅವರ ಹೆಸರಿನ ಮೇಲೆ ಮತ್ತು ಕೂಲಿಗೆ ಸಂಬಂಧಪಟ್ಟಂತೆ ಇರುವ ಸಂಗತಿ ಇಷ್ಟು ಮಾತ್ರ ಅಂದರೆ ನಮಗೆ ನೆಲಗೆ ಒಳಗೆ ಸಿಗುವಂತಹ ವಿಷಯ ಮತ್ತು ಪುರಾಣಕಾರರು ಬರೆದಂತಹ ವಿಷಯ ಎಷ್ಟು ಮಾತ್ರ ಸಿಗ್ತದೆ ಉಳಿದಂತೆ ನಾವು ಕ್ಷೇತ್ರ ಕಾರ್ಯ ಮಾಡಿದಾಗ ನೆಲಗೆ ಒಳಗೆ ಏನೇನು ಕಾಣಿಸ್ತದೆ ನಮಗೆ ಅಂತನೋ ಸಂಗತಿ ನಾನು ನಿಮಗೆ ಹೇಳ್ಕೋತ ಹೋದಂತಂದ್ರೆ ಬರೀ ನಮಗೆ ಪುರಾಣಕಾರರು ಹೇಳುವಂತಹ ಸಂಗತಿ ಮತ್ತು ವಚನಗಳು ಹೇಳುವಂತಹ ಸಂಗತಿ ಅಷ್ಟೇ ಸಾಕಾಗಂಗಿಲ್ಲ ನಾವು ಕ್ಷೇತ್ರ ಕಾರ್ಯ ಮಾಡಿದರೆ ನಿಜವಾದಂತಹ ಶರಣರಿಗೆ ಸಂಬಂಧಪಟ್ಟಂತಹ ಅನೇಕ ಸಂಗತಿಗಳು ಇನ್ನೂ ನಮಗೆ ಸಿಗ್ತವೆ ಅವು ಅವರ ಜೀವನಕ್ಕೆ ಸಂಬಂಧಪಟ್ಟವ ಅಂತನ್ನುವಂತಹ ಸಂಗತಿಯನ್ನು ನಾವು ಗಮನಿಸ್ತಾ ಗಮನಿಸ್ತಾ ಹೋಗ್ತೇವೆ ಈಗ ನೋಡ್ರಿ ನೆಲೋಗಿ ಅನ್ನುವಂಥದ್ದು ಭಾಳ ಪ್ರಸಿದ್ಧವಾದಂತಹ ಊರ ಅಂತ ರೀ ಅದು ಪ್ರಸಿದ್ಧ ಆಗಿದ್ದು ಈ ಶಾಂತಯ್ಯನವರಿಂದೇ ಅಂತನ್ನುವಂಥ ಮಾತು ಕೂಡ ಭಾಳ ಮುಖ್ಯವಾದಂತಹ ಇದು ಶಾಸನಗಳಲ್ಲಿ ಇವರ ಹೆಸರು ಉಲ್ಲೇಖ ಆಗೋದು ಕೋಲು ಶಾಂತಯ್ಯ ಅಂತ ಉಲ್ಲೇಖ ರೀ ನಮಗೆ ಮೂರು ಶಾಸನಗಳು ಸಿಗ್ತಾವೆ ಒಂದು ನೆಲೋಗಿಯಿಂದ ಮ್ಯಾಲ್ಕತ್ತ ಭೀಮಾ ನದಿಯಿಂದಲೇ ಮ್ಯಾಲೆ ಹೋದೆವು ಅಂತಂದ್ರೆ ಇಪ್ಪತ್ತೈದು ಕಿಲೋಮೀಟ್ರ್ ಮೇಲೆ ಅಂತ ಅನ್ನುವಂತಹ ಹಿಂಡಿ ತಾಲೂಕಿನೊಳಗೆ ಒಂದು ಊರು ಸಿಗ್ತದೆ ರೀ ಅದು ಅಲ್ಲಿ ಒಂದು ಶಾಸನ ಸಿಗ್ತದೆ ಹನ್ನೊಂದು ನೂರ ಅರುವತ್ತೆರಡಕ್ಕೆ ಅಲ್ಲಿ ನೆಲವಿಗೆಯ ಶಿವಯೋಗಿ ಸಾತಯ್ಯ ಅಂತ ಉಲ್ಲೇಖ ಬರ್ತದೆ ರೀ ಅದರೊಳಗೆ ಇಲ್ಲಿ ಗಮನಿಸಿರಿ ನೆಲವಿಗೆಯೇ ಹೇಳಿಕೆ ಸಿಂದಂತು ಬಸವಾಪಟ್ಟಣ ಅಂತನ್ನುವಂಥದ್ದು ಒಂದು ಹಾಸನ ಜಿಲ್ಲೆ ಅರಕಲ್ಗೂಡು ತಾಲೂಕಿನೊಳಗಿನ ಒಂದು ಊರಿದು ಅಲ್ಲಿ ಹನ್ನೆರಡು ನೂರ ಅರವತ್ತೆರಡು ಹನ್ನೆರಡು ನೂರ ಅರವತ್ತೆರಡು ಹನ್ನೊಂದು ನೂರ ಅರವತ್ತೆರಡು ಇದನ್ನು ಗಮನಿಸಿರಿ ನೀವು ಒಂದು ನೂರು ವರ್ಷ ವ್ಯತ್ಯಾಸದ ಅಲ್ಲಿ ಸಾತಿ ಸಾತಿದೇವ ಸಿದ್ಧ ಸಾತೇಶ್ವರ ದೇವರ ಅಂತನ್ನುವಂತಹ ಉಲ್ಲೇಖಗಳು ಸಿಗ್ತವೆ ಇನ್ನೊಂದು ಮರಡಿಪುರ ಶಾಸನ ಹನ್ನೆರಡು ನೂರ ಎಂಬತ್ತಕ್ಕೆ ಸಿಗುವಂಥದ್ದು ಅಲ್ಲಿ ನೆಲವಿಗೆಯ ಶಾಂತಯ್ಯ ಅಂಥ ಸಿಗ್ತದೆ ರೀ ಹೀಗಾಗಿ ಶಾಸನಗಳಲ್ಲಿ ಊರು ಹೆಸರಿನ ಜೊತೆಗೆ ಶಾಂತಯನ ಹೆಸರು ನಮ್ಗೆ ಕಾಣಿಸ್ತದೆ ಹೊರತಾಗಿ ಕೋಲಿನ ಜೊತೆಗೆ ಶಾಂತಯನ ಹೆಸರಿಲ್ಲ ಸುಮ್ಮನೆ ಇದನ್ನು ಗಮನಿಸ್ಬೇಕ್ರಿ ನಾವು ಆದರೆ ಒಂದು ಕಡೆ ಅವನು ಕೋಲ್ ಶಾಂತಯ ಅಂತನ್ನುವಂಥದ್ದು ವಚನದೊಳಗೆ ಉಲ್ಲೇಖ ಆಗಿದ್ದು ಸಿಗ್ತದ ಎಲ್ಲಿ ಸಿಗ್ತದ ಅಂತ ಮಾತನ್ನು ನಾನು ನಿಮ್ಗೆ ಹೇಳ್ತೇನೆ ಈ ಈ ಶಾಸನದ ವಿಶೇಷತೆ ಗಮನಿಸ್ಬೇಕ್ರಿ ನೀವು ಹನ್ನೊಂದು ನೂರ ಅರುವತ್ತೆರಡದ ನೋಡ್ರಿ ಬಿಜ್ಜಳ ಕಲ್ಯಾಣದ ಸಾಮ್ರಾಟ್ನಾಗಿ ಸಿಂಹಾಸನಕ್ಕೇರಿದ್ದು ಹನ್ನೊಂದು ನೂರ ಅರುವತ್ತೆರಡಕ್ಕೇನೇ ಇದು ಮೊದಲನೆಯ ಶಾಸನ ಭಾಳ ಹಳೆಯ ಶಾಸನ ಶರಣರಿಗೆ ಸಂಬಂಧಪಟ್ಟಂತೆ ಇದರೊಳಗೆ ಬಿಜ್ಜಳನನ್ನು ಉಲ್ಲೇಖ ಮಾಡಿನೇ ಈ ಶಾಸನ ಬರೆದಿಡೋದು ನಮಗೆ ಗೊತ್ತಾಗ್ತದೆ ಹೀಗಾಗಿ ಈ ಶಾಸನ ಭಾಳ ಪ್ರಮುಖವಾದಂತಹ ಶಾಸನ ಅಂತನೋದು ಒಂದು ಬಿಜ್ಜಳ ಕಲ್ಯಾಣದೊಳಗೆ ಸಾಮ್ರಾಟ್ನಾದ ವರ್ಷನೇ ಕೊಟ್ಟಂತಹ ಶಾಸನ ಅಂತನ್ನುವಂಥದ್ದು ನಿಲುವಿಗೆಯ ಶಿವಯೋಗಿ ಅಂತನೋ ವಿಶೇಷಣ ಈ ಸಾತಯ್ಯ ಅಥವಾ ಶಾಂತಯ್ಯನಿಗೆ ಇರೋದ್ರಿಂದ ಇಲ್ಲಿ ಸಿದ್ಧ ಸಾತೇಶ್ವರ ಅಂತ ಬಸವಪಟ್ಟಣ ಶಾಸನ ಕರೆಯೋದ್ರಿಂದ ಇವ್ರ ವ್ಯಕ್ತಿತ್ವ ಅಂತ ಅಂತನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ ರೀ ಇವರು ಶಾಂತಯ್ಯನವರು ಶಿವಯೋಗಿ ಸಿದ್ಧರಾಗಿದ್ದರು ಅಂತನ್ನುವಂತಹ ವಿಷಯಗಳು ನಮಗೆ ಸ್ಪಷ್ಟವಾಗಿ ಈ ಶಾಸನಗಳಿಂದ ಗೊತ್ತಾಗ್ತದೆ ಈ ಭೂಯಾರ ಶಾಸನ ಬಿಜಳನನ್ನು ಉಲ್ಲೇಖಿಸ್ತದ ಅಂತ ಹೇಳ್ದು ನೋಡ್ರಿ ನೆಲವಿಗೆಯ ಸಾತಯ್ಯಗಳ ಶ್ರೀಪಾದಗಳ ಶರಣು ಅಂದರೆ ಶಾಂತಯ್ಯನವರನ್ನು ಅವರು ನೆನೆಸ್ಕೊಂಡೇ ಮುಂದಿನ ಶಾಸನ ಪ್ರಾರಂಭ ಮಾಡ್ತಾರೆ ಸ್ವಸ್ತಿ ಶ್ರೀಮತ್ ಕಳಚೂರಿಯ ಕುಳ ಭುಜಬಲ ಚಕ್ರವರ್ತಿ ತ್ರಿಭುವನ ಮಲ್ಲ ದೇವರು ಅಂತೇಳಿ ಅಂತಾರೆ ನೋಡ್ರಿ ಈ ವಿಶೇಷಣ ಇದೆಲ್ಲ ಬಿಜ್ಜಳನಿಗೆ ಸಂಬಂಧಪಟ್ಟಂತಹ ವಿಶೇಷಣನೆ ನೇರವಾಗಿ ಬಿಜ್ಜಳನ ಹೆಸರಿಲ್ಲ ಆದರೆ ಅವನ ವಿಶೇಷಣಗಳು ಇಲ್ಲಿರೋದನ್ನು ನಾವು ಗಮನಿಸ್ತೀವಿ ಹೀಗಾಗಿ ಈ ಶಾಸನ ಒಬ್ಬ ಶರಣನನ್ನು ಕುರಿತಂತಹ ಬಹಳ ಪುರಾತನವಾದಂತಹ ಶಾಸನ ಹಳೆಯ ಶಾಸನ ಅದು ಮತ್ತು ಬಿಜ್ಜಾಳನ ಜೊತೆಗೆ ಉಲ್ಲೇಖ ಮಾಡುವಂತಹ ಶಾಸನ ಇದು ಬಹಳ ಪ್ರಮುಖವಾಗಿ ಕಾಣಿಸುವಂತಹ ಒಂದು ಶಾಸನರಿದು ಈ ಶಾಂತಯ್ಯನವರು ನೆಲಗೆ ಒಳಗೆ ನೀಲಕಂಠನ ಗುಡಿ ಅಂತ ಅಂದದ ರೀ ಈ ಚಿತ್ರ ಆ ಗುಡಿದು ಇದು ಎಕ್ಚುಯಲಿ ಭೂಮಿಯಾರಿದು ಒಂದು ಗವಿ ಇದು ಈ ಗವಿಗೆ ಅವರು ಗುಡಿ ಗುಡಿ ಅಂತ ಹೇಳಿ ಕಿಸ್ ಅಂತಾರವ್ರು ಭೀಮಾ ನದಿ ದಂಡಿ ಮೇಲೇ ಈ ಗವಿಯದ ಇವನಿಗೆ ನೀಲಕಂಠ ಶಿವ ಹೇಳಿ ಕಿಸ್ ಕರೀತಾರ ಅವರು ಇದು ನೋಡ್ರಿ ನೆಲೋಗಿಯ ಪಶ್ಚಿಮಕ್ಕ ಭೀಮಾ ನದಿಗೆ ಇಳಿದು ಹೋಗ್ಲಿಕ್ಕೆ ಈ ಸ್ಟೆಪ್ಸ್ಗಳು ಮಾಡ್ಯಾರ್ರಿ ಅವ್ರು ಸುಮಾರು ನೂರ ನೂರ ಐವತ್ತು ಸ್ಟೆಪ್ಸ್ಗಳವ ರೀ ಈ ನದಿ ಇಲ್ಲಿ ಹರಲಿಕ್ಕೆತ್ತಿದ್ದ ನೀವು ನೋಡ್ತೀರಿ ಈಗ ಅದು ಎಲ್ಲಿ ಅದ ಇದು ನೀಲಕಂಠೇಶ್ವರ ಗವಿ ಅನ್ನೋದು ನಾವು ರೀ ಈಗ ನಮ್ಮ ಜೊತೆಗೆ ಬಂದಂತಹ ಇಬ್ಬರು ಸಹಾಯಕರು ಈ ತುದಿಗೆ ನಿಂತಾರವ್ರು ಈ ಸ್ಟೆಪ್ಸ್ಗಳು ಇಳಿದು ತುದಿಗೆ ನಿಂತಾರವರು ಇಲ್ಲಿಂದ ಈ ಭೀಮಾ ನದಿ ಹರಿದು ಹಿಂಗೆ ಹೋಗ್ತವೆ ಅವರು ಇಲ್ಲಿಂದ ಈ ಕಡೆ ಮ್ಯಾಲ ಬರ್ಬೇಕು ರೀ ಅವ್ರು ಈಗ ನೋಡ್ರಿ ಅಲ್ಲಿಂದ ಮ್ಯಾಲ ಬಂದು ಇಲ್ಲಿ ಹೋಗ್ಯಾರ ಅವರು ಇಲ್ಲೇನು ಕಾಣಿಸಲ್ಕತ್ತದ ನೋಡ್ರಿ ಇದು ನೀಲ್ಕಂಠೇಶ್ವರ ಗವಿ ನಮ್ಮ ಶರಣರ ಸ್ಥಳಗಳ ಗತಿ ಅಂತ ಅಂತನ್ನೋದಕ್ಕೆ ಇದನ್ನು ನೀವು ಗಮನಿಸ್ಬೇಕ್ರಿ ಇದು ಊರಿದು ಮೇಲೇದು ಏನು ಗೂಡೆ ಹೂಡೆ ಕಾಣಿಸ್ತದ ಇಲ್ಲಿಂದ ಇಳಿಲಿಕ್ಕೆ ಸಾಧ್ಯನೇ ಇಲ್ಲರಿ ಈ ಗವಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಆ ಊರೊಳಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಆಗಿ ಹೋಗ್ಯಾರ ದೊಡ್ಡ ದೊಡ್ಡ ಜನಹರ ಶ್ರೀಮಂತರ ಯಾರೂ ಇದ್ದು ಸಾಮಾನ್ಯವಾದಂಥ ಒಂದು ದಾರಿನೂ ಕೂಡ ಈ ಸ್ಥಳಕ್ಕೆ ಈ ಶರಣನ ಸ್ಥಳಕ್ಕೆ ಹೋಗ್ಲಿಕ್ಕೆ ಬರಲಾದಷ್ಟು ಸ್ಥಿತಿ ಇದೆ ಅಂತನ್ನುವಂಥದ್ದು ಭಾಳ ಮುಖ್ಯವಾದಂಥ ಮಾತು ಇವೆಲ್ಲ ಕಂಠಿ ಕಂಬರಿ ದಾಟ್ಕೊಂಡೇ ಇಲ್ಲಿ ಬಂದಾರ್ರಿ ಅವರು ನಾವು ಹಿಂಗೆ ಹೋಗಬೇಕಾಯ್ತು ಅಲ್ಲಿಗೆ ಇದು ಅಲ್ಲಿರುವಂತಹ ನೀಲ್ಕಂಠೇಶ್ವರ ಗವೇರಿ ಇದು ಇಲ್ಲಿಂದ ನಾವು ಒಳಗೆ ಹೋಗಬೇಕು ಇದು ಭೀಮಾ ನದಿ ದಂಡಿ ಮೇಲೇನೆ ಅದ ಅಂತ ಹೇಳಿ ಅನ್ನೋದಕ್ಕೆ ಈ ಗವಿ ಬರುವಂಗ ಮತ್ತೆ ಇಲ್ಲಿ ಮುಂದೆ ಭೀಮಾ ನದಿ ಬರುವಂಗ ಈ ಚಿತ್ರ ತಗೊಂಡಿದ್ದು ಇದು ನಿಜವಾದಂತಹ ಗವಿ ಇದು ಈ ಗವಿ ಇಲ್ಲಿಂದಲೇನೆ ಒಳಗೆ ಹೋಗ್ಬೇಕ್ರಿ ಇಲ್ಲಿ ಅವರೆಲ್ಲ ಏನು ಮಾಡ್ಯಾರ ಅಂತಂದ್ರೆ ಸುತ್ತಮುತ್ತ ನೀರು ಬಂತು ಮಳೆಗಾಲದೊಳಗ ಅಂತಂದ್ರೆ ಹರಿದು ಹೋಗಲಿಕ್ಕೆಲ್ಲ ಸುತ್ತಮುತ್ತ ತಗ್ ಮಾಡ್ಯಾರ ಆದ್ರೆ ಈ ಬಾಯಿ ಮಾತ್ರ ಇದು ಒಳಗಿಂದ ಹಿಂಗೆ ಹೋಗ್ಬೇಕು ಬೇರೆ ಏನೂ ಆಸರೆಗಳಿಲ್ಲ ನಾವು ನೋಡಿದಂತಹ ಸುಮಾರು ಹತ್ತಿಪ್ಪತ್ತು ಶರಣರ ಗವಿಗಳು ಏನು ನಮಗೆ ಈಗ ಸಿಗ್ತಾವೆ ನೋಡ್ರಿ ಎಲ್ಲ ಗವಿಗಳ ಸ್ಥಿತಿ ಹಿಂಗೆ ಅದ ಅವರು ಮಳೆಗಾಲದಾಗ ಹೆಂಗೆ ಮಾಡ್ತಿದ್ರು ನಮಗೆ ಗೊತ್ತಾಗಂಗಿಲ್ಲ ಇದು ಈ ಶಿವಲಿಂಗದ ಆಕಾರ ನೋಡ್ರಿ ಇದು ಒಳಗಿರುವಂತಹ ನೀಲಕಂಠೇಶ್ವರ ಶಿವಲಿಂಗ ಇದೇ ಶಿವಲಿಂಗನೇ ಭಾಳ ಅಲಂಕಾರಿಕವಾಗಿ ಕೆತ್ತಿದಂತಹ ಶಿವಲಿಂಗ ಇದು ಇದು ಒಳಗಿನ ಸ್ಟ್ರಕ್ಚರ್ ನೋಡ್ರಿ ನಮ್ಮ ಜೊತೆಗೆ ಬಂದಂತಹ ಸಹಾಯಕರು ಇಲ್ಲಿ ಕೆಳಗಿಳಿದು ಕುಂತಾರ ಇಲ್ಲೊಂದು ದೀಪ ಹಚ್ಚಿಟ್ಟರ ಇದಿಷ್ಟೇ ಜಾಗ ಇದು ಇನ್ನೊಂದು ಸ್ವಲ್ಪ ಇಲ್ಲಿ ಲಿಂಗದ ಇನ್ನೊಂದು ಸ್ವಲ್ಪ ಜಾಗ ಅದ ಅಷ್ಟೇ ಅಂದರೆ ಒಂದಿಬ್ಬರು ಮೂರು ಕೂಡ್ಬೋದು ಅಷ್ಟೇ ಜಾಗ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂದರೆ ಈ ಜಾಗದೊಳಗೇ ಈ ನೀಲಕಂಠನಿಗೆ ಪೂಜೆ ಸಲ್ಲಿಸಿ ಇಲ್ಲೇನೆ ಬಹುಶಃ ಅವರು ಧ್ಯಾನ ಇತ್ಯಾದಿಗಳನ್ನು ಮಾಡ್ತಾ ಇದ್ರು ಅಂತ ಹೇಳಿ ಸಿಂಧ ಹೇಳ್ತಾರೆ ಇದು ನೆಲೋಗಿ ಒಳಗೆ ಸಿಗುವಂಥ ಭಾಳ ಪ್ರಮುಖವಾದಂತಹ ಸಾಕ್ಷಿ ನೆಲೋಗಿ ಶಾಂತಯ್ಯನವರ ಬಗೆಗೆರೆ ಇಲ್ಲಿಂದ ಅವರು ಏನು ಮಾಡ್ತಿದ್ರು ಅಂತೇಳಿ ಅಂದ್ರೆ ಇದ್ರ ನೋಡ್ರಿ ಇದ್ರದ್ದು ಸ್ಟ್ರಕ್ಚರ್ ಹೆಂಗದ ಅಂತಂದ್ರೆ ಇದು ಮ್ಯಾಲಿನ ಛತ್ರ ಇದು ಇಷ್ಟೆಲ್ಲ ಒಳ್ಳೆ ಛತ್ ನಿರ್ಮಾಣ ಮಾಡಿ ಮ್ಯಾಲ ಪುನಃ ಮತ್ತು ಭರ್ತಿ ಅವರು ಬಹುಶಃ ಮಳೆಗಾಲದೊಳಗೆ ಇದು ತೊಂದರೆ ಆಗಬಾರ್ದು ಅಂತ ಇಷ್ಟೆಲ್ಲ ನಾವು ನೋಡಿದಂತಹ ಈ ಮನುಷ್ಯ ನಿರ್ಮಿತ ಗವಿಗಳೇನೋ ನೋಡ್ರಿ ಯಾವೂ ಕೂಡ ಈ ರೀತಿಯಾದಂತಹ ಭದ್ರವಾದಂತಹ ಛತ್ ಹಾಕಿದ್ದು ನಾವು ನೋಡೋಂಗಿಲ್ಲ ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗೆ ನಮಗೆಲ್ಲಿನೂ ಕೂಡ ಈ ರೀತಿಯಾದಂತಹ ಛತ್ತು ಉಳ್ಳಂತಹ ಗವಿಗಳು ನಮ್ಗೆ ಸಿಗಂಗಿಲ್ಲ ಅವೆಲ್ಲ ಇವರು ಕೆದರಿ ಹಾಗೇನೆ ನ್ಯಾಚುರಲ್ ಆಗಿಯೇ ಬಿಟ್ಟಿದ್ದು ನಮ್ಗೆ ಸಿಗ್ತಾವ ಇದು ಒಂದೇ ಒಂದು ಗವಿ ನಾವು ನೋಡಿದಂತಹ ಎರಡು ನೂರ ಅರವತ್ತು ಹಳ್ಳಿಗಳ ಕ್ಷೇತ್ರ ಕಾರ್ಯದೊಳಗೆ ನಮ್ಗೆ ಸಿಕ್ಕಂಥ ಒಂದೇ ಗವಿ ಇಂಥದ್ದು ಒಳ್ಳೆ ರೀತಿಯಿಂದ ಛತ್ತಿರುವಂಥದ್ದು ಇದು ಆ ಭೀಮಾ ನದಿ ಕಡೆ ಇರುವಂತಹ ಇದು ಆ ಗವಿಯೊಳಗೆ ಅವ್ರು ಅವರೇನು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಒಂದು ಬಾಗಿಲಿತ್ತು ಇದನ್ನು ಮುಚ್ಚಾಕಿವು ನಾವು ಅಂತ ಹೇಳ್ತಾರೆ ಅವರು ಅದು ಯಾವ ಕಾಲಕ್ಕೆ ಮುಚ್ಚಾಕ್ಯಾರೋ ಏನು ಸುದ್ದೆವು ತಾವೇ ಮುಚ್ಚಾಕಿವೇನೋ ಹೇಳಿ ಅನ್ನುವಂಗೆ ಹೇಳ್ತಾರೆ ಈ ಕಲ್ಲ ಇಲ್ಲಿ ಕಾಣಿಸ್ತದೆ ಇದು ಇಲ್ಲಿಂದ ಎಲ್ಲಿಗೆ ಹೋಗ್ತಿತ್ತು ಅಂತಂದ್ರೆ ನಮಗೆ ಈ ಕೋಲ್ ಶಾಂತ ಸಂಬಂಧಪಟ್ಟಂತೆ ಇನ್ನೊಂದು ಸಾಕ್ಷಿ ಇನ್ನೊಂದು ಗುಡಿ ಅಲ್ಲಿ ಸಿಗ್ತದೆ ರೀ ಅದು ದೇವ್ರ ಗುಡಿ ಅಂತ ಹೇಳಿ ಹೇಳ್ತಾರೆ ಹೇಳ್ತಾರವ್ರು ನೆಲೋಗಿ ಒಳಗೆ ನೆಲಗೆ ಯಾರು ನೋಡಿದಿರಿ ಅಂಥೇಳಿ ಅಂದ್ರೆ ಆ ಊರೊಳಗೆ ಭಾಳ ದೊಡ್ಡ ಗುಡಿ ಅಂತ ಹೇಳಿ ಅಂದ್ರೆ ಅದು ದೇವ್ರ ಗುಡಿನೇ ಇಲ್ಲೊಂದು ವಿಷಯ ಸುಮ್ಮನೆ ಸಣ್ಣ ವಿಷಯ ನಿಮ್ಮ ಗಮನಕ್ಕೆ ತರಬೇಕು ಅವರ ವಚನಾಂಕಿತ ಏನದ ಅಂತಂದರೆ ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಘ ಅಂತ ಹಿಂಗಿರೋದ್ರದಿಂದ ಇದನ್ನೇ ಈ ಈ ಅವರ ಅಂಕಿತವನ್ನೇ ಬಳಸ್ಕೊಂಡು ಈ ಶಾಂತಯ್ಯನವರು ನಿಲೋಗಿ ಅಲ್ಲ ಅಂತ ಒಬ್ಬರು ವಿದ್ವಾಂಸರು ವಾದ ಮಾಡ್ತಾರೆ ಆದರೆ ಇಲ್ಲಿ ಗಮನಿಸ್ಬೇಕು ನೀವು ಈ ಭೀಮೇಶ್ವರ ಲಿಂಗ ಅಂತನೋ ಮಾತನ್ನೇ ನಾವಿಲ್ಲಿ ಚರ್ಚಿಸ್ಬೋದ್ರಿ ಭೀಮೇಶ್ವರ ಅಂಥೇಳಿಕ್ಕೆ ಚಿನ್ನ ಅಂದರೆ ಭೀಮಾ ನದಿ ದಂಡಿಗೆ ಇರುವಂತಹ ಈಶ್ವರಲಿಂಗ ಅಂತ ಭಾಳ ಸರಳವಾಗಿ ಆಗ್ತದ ಹೀಗಾಗಿ ಭೀಮೇಶ್ವರ ಅಂತ ಅಂತನ್ನುವಂಥದ್ದು ತನ್ನ ಆರಾಧ್ಯ ದೈವವಾದಂತಹ ಈ ನೀಲ್ಕಂಠನನ್ನು ನೆನೆಸುವಂತಹ ಮಾತು ಅಂತನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದ ಅವರು ನೂರ ಮೂರು ವಚನಗಳು ಸಿಗ್ತಾವೆ ಅವ್ರದ್ದೊಂದು ವಚನ ನೋಡ್ರಿ ಅಂದರೆ ಇವರು ಶಿವಯೋಗಿ ಮತ್ತು ಸಿದ್ಧ ಅಂತನ್ನುವಂತಹ ವಿಶೇಷಣಗಳಿಂದ ಶಾಸನಗಳು ವರ್ಣನೆ ಮಾಡೋದನ್ನು ನಾವು ಗಮನಿಸಿವಿ ಈಗ ಈಗ ನೋಡ್ರಿ ಬಿಸಿಲ ಮುಂದಣ ಮಂಜಿನಂತಾಯಿತು ತನ್ನ ಜೀವನ ಹೇಗಾಯಿತು ಅಂತನೋ ಮಾತನ್ನು ಹೇಳ್ತಾ ಹೇಳ್ತಾ ದಿಟದ ಮುಂದಿನ ಸಟ್ಟೆಯ ಸಟೆಯಂತಾಯಿತು ಪುಣ್ಯದ ಮುಂದಿನ ಪಾಪದಂತಾಯಿತು ಯೋಗಿಯ ಮುಂದಣ ಸಂಸಾರದಂತಾಯಿತು ಯೋಗಿ ಅಂತ ಹೇಳ್ಸಿದ ನಂತರ ಅವರು ಅಂದರೆ ಅವರಿಗೆ ಸಂಸಾರ ಇಲ್ಲ ಅಂಥೇಳಿ ಅಂದಂಗಾಯಿತು ಬಹುಶಃ ಶಿವಯೋಗಿ ಅವರು ಸಂಸಾರಸ್ಥರ ಅಲ್ಲ ಅಂತನ್ನುವಂಥದ್ದು ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈ ಪುಣ್ಯಾರಣ್ಯ ದಹನ ಭೀಮೇಶ್ವರನೆಂಬ ಸದ್ಗುರು ಕಾರುಣ್ಯವಾಗಲೊಡನೆ ಎನ್ನ ಸುತ್ತಿಹ ಪ್ರಪಂಚ ಸರ್ವವೂ ಓಡಿದವಯ್ಯ ಅಂತನ್ನುವಂತಹ ಮಾತು ಹೇಳೋದ್ರಿಂದ ಇವರು ಬಹುಶಃ ಸನ್ಯಾಸಿಗಳಾಗಿರಬೇಕು ಅಂತ ಹೇಳಿ ಕ್ಷಣ ಅನ್ನಿಸ್ತದೆ ಇಲ್ಲಿ ನೋಡ್ರಿ ನಾನು ಒಂದು ಕಡೆ ಕೋಲ ಶಾಂತಯ್ಯ ಅಂತನ್ನುವಂತಹ ಮಾತು ಸಿಗ್ತದ ಅಂತ ಹೇಳಿದೆ ನೋಡ್ರಿ ಇಲ್ಲಿ ಒಂದು ಕೋಲ ಶಾಂತಯ್ಯ ಅಂತನೋ ಸಂಗತಿ ಅವ್ರ ವಚನದೊಳಗೇನೆ ಉಲ್ಲೇಖ ಆಗ್ತದೆ ಇದು ಭಾಳ ಮಹತ್ವದ ವಚನ ಅಂತ ನನಗನಿಸ್ತದ ಎನ್ನ ಆಕಾರವೇ ನೀನಯ್ಯ ಬಸವಣ್ಣ ನಿನ್ನ ಆಕಾರವೇ ಕೋಲು ಶಾಂತಯ್ಯ ಇದು ಒಂದೇ ಕಡೆಯೇ ಕೋಲು ಶಾಂತಕ್ಕೆ ಶಾಂತಯ್ಯ ಅಂತನೋ ಹೆಸರು ಸಿಗೋದ್ರಿ ಹಿಡಿದಿದ್ದ ಕರಸ್ಥಲ ಬಸವಣ್ಣನಿಂದ ಅಂತನ್ನೋ ಮಾತು ಭಾಳ ಮುಖ್ಯವಾದಂಥ ಮಾತು ಅಂದರೆ ಇಷ್ಟಲಿಂಗವನ್ನು ಕಂಡು ಹಿಡಿದವರು ಮತ್ತು ಭಕ್ತರ ಕೈಗೆ ಕೊಟ್ಟವರು ಬಸವಣ್ಣನವರು ಅಂತನ್ನುವಂಥ ಮಾತು ಇಲ್ಲಿ ಸ್ಪಷ್ಟ ಆಗ್ತದೆ ನೋಡ್ರಿ ಹಿಡಿದಿರ್ದ ಕರಸ್ಥಲ ಬಸವಣ್ಣನಿಂದ ಉದಯವಾದ ಕಾರಣ ಅಂತನೋ ಮಾತು ಭಾಳ ಸ್ಪಷ್ಟವಾಗಿ ಹೇಳೋದ್ರಿಂದ ಇಷ್ಟಲಿಂಗದ ಪರಿಕಲ್ಪನೆ ಕೊಟ್ಟವರು ಬಸವಣ್ಣವರು ಅಂತನ್ನುವಂಥ ಮಾತು ಭಾಳ ಸ್ಪಷ್ಟವಾಗಿ ನಮಗೆ ಕಾಣಿಸ್ತು ಇದು ಆ ಊರೊಳಗಿರುವಂತಹ ಗುಡಿ ರೀ ಅದು ಅಂದರೆ ಒಬ್ಬ ಶರಣ ಒಂದು ಊರೊಳಗನ ಅಂತಂದ್ರೆ ಆ ಊರಿನ ವಾತಾವರಣ ಹೆಂಗಿರ್ತದ ಅಂತನ್ನೋದು ಕೂಡ ಭಾಳ ಮುಖ್ಯವಾದಂತಹ ಅಧ್ಯಯನ ರೀ ನಾವು ನೋಡಿದಂತಹ ಅನೇಕ ಊರುಗಳಲ್ಲಿ ಅಲ್ಲ ಎಲ್ಲ ಊರುಗಳಲ್ಲಿಯೂ ಕೂಡ ನಮಗೆ ಇಂತಹ ಗುಡಿ ಗುಂಡಾರುಗಳನ್ನು ಇಟ್ಟುಕೊಂಡೇ ಅಧ್ಯಯನ ಮಾಡಿದ್ರೆ ಆ ಶರಣರ ಬದುಕು ಹೇಗಿತ್ತು ಆ ಊರಿನ ಪರಿಸರ ಹೇಗಿತ್ತು ಅಂತನ್ನುವಂಥದ್ದು ನಮ್ಗೆ ಗೊತ್ತಾಗ್ತದ ಈಗಿದಕ್ಕೆ ಹಣ್ಮಂದ್ರ ಗುಡಿ ಅಂತ ಕರೀತಾರೆ ರೀ ಆದರೆ ಮೊದಲಿದು ಮಲ್ಲಿಕಾರ್ಜುನ ದೇವಾಲಯ ಆಗಿತ್ತು ಅಂತ ನೆಲೋಗಿ ಊರವರೇ ವಾದಿಸ್ತಾರೆ ಹೀಗಾಗಿ ಇದು ಕರೆಖರೇನೋ ಹಣಮಂದವರ ಗುಡಿನೋ ಏನು ಮಲ್ಲಿಕಾರ್ಜುನ ಗುಡಿನೋ ಅನ್ನೋ ಮಾತು ನಾವು ವಿಚಾರ ಮಾಡಿದ್ರೆ ಅದು ಕೋಲು ಶಾಂತ ಏನಿಗೆ ಸಂಬಂಧಪಟ್ಟಂತಹ ಒಂದು ಭಾಳ ಮಹತ್ವದ ಪರಿಸರ ಆಗ್ತದ ಅಂತನ್ನೋದನ್ನು ನಾವು ಗಮನಿಸ್ಬೇಕ್ರಿ ಇಲ್ಲಿ ನಾವೇನು ನೀಲ್ಕಂಠನ ಗುಡಿಯ ಒಂದು ಗ್ವಾಡಿ ಒಳಗೆ ಒಂದು ಬಾಗಲದ ಆ ಬಾಗಿಲ ಇಲ್ಲಿ ಹಣಮಂದರ ಗುಡಿಗೆ ಮಲ್ಲಿಕಾರ್ಜುನ ಗುಡಿಗೆ ಬರ್ತಿತ್ತು ಅಂತ ಅನ್ನೋ ಮಾತು ಗಮನಿಸ್ತೇವೆ ನೋಡಿರಿ ಇಲ್ಲಿವರು ಪೂಜಾರಿಯವರು ಇಲ್ಲಿ ಇಲ್ಲೊಂದು ಸಣ್ಣ ಮಾಡಾದ ಇದು ಇಷ್ಟೆಲ್ಲ ದೊಡ್ಡದು ಒಂದು ಬಾಗಲ ಇತ್ತು ಏನಾದರೂ ಇಲ್ಲಿ ಇಟ್ಟೆವು ಅಂತ ಅಂದ್ರೆ ಪೂಜೆಗಾಗಿ ಇಟ್ಟಂತಹ ಸಾಮಾನುಗಳು ಒಳಗೆ ಬೀಳ್ತಿದ್ದವು ಆದರೆ ತಗೊಳಕ್ಕೆ ಸಾಧ್ಯ ಇರಲಿಲ್ಲ ಗವಿ ಭಾಳ ಆಳಿತ್ತು ಅದಕ್ಕಾಗಿ ಇದು ಮೇಲೆ ಮೇಲೆ ನಮಗೆ ತೊಂದರೆ ಕೊಡ್ತಾ ಇರೋದರಿಂದ ಈ ಗವಿ ಬಾಗಿಲನ್ನು ನಾವು ಇಲ್ಲಿ ಕಟ್ಟಿವಿ ಹೇಳಿ ಕ್ಷಿಂದು ಹೇಳ್ತಾರೆ ಇದು ನಿಜ ಇರಲಿಕ್ಕಿಲ್ಲ ಆ ಮಾತು ಬೇರೆ ಆದರೆ ಗವಿ ಇದ್ದಿದ್ದು ಇಲ್ಲೇ ಇರ್ದಿ ಇರ್ದಿತ್ತು ಅದು ಬಾಗಿಲು ಇರಲಿಕ್ಕಿಲ್ಲ ನೀಲ್ಕಂಠನ ಗುಡಿಯಿಂದ ಇಲ್ಲಿಗೆ ಬರುವಂತಹ ಏನಂತರಿ ದಾರಿ ಇರಲಿಕ್ಕಿಲ್ಲ ಆದರೆ ಇಲ್ಲಿ ಕೆಳಗೊಂದು ಗವಿ ಇರಬಹುದು ಅಂತ ಹೇಳಿ ಇಟ್ಕೋಬೇಕು ಇಟ್ಕೋಬೇಕ್ರಿ ನಾವು ಯಾಕಂತಂದ್ರೆ ಇಲ್ಲಿ ಅವ್ರು ನೋಡಿದವ್ರೆ ಮತ್ತು ಕಟ್ಟದವ್ರೆ ಹೇಳ್ತಿರುವಂತಹ ಮಾತಿದು ಈಗ ನೋಡ್ರಿ ಈ ಗುಡಿ ಆಕಾರ ನೋಡ್ರಿ ಸ್ವಲ್ಪ ಈ ಪುರಾತನವಾದಂತಹ ಸ್ಟ್ರಕ್ಚರ್ ಆಗಿದೆ ಇದು ಅಂತನವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈಗಿದು ಮಲ್ಲಿಕಾರ್ಜುನ ಗುಡಿ ಹೆಂಗೆ ಏನೇನು ಲಕ್ಷಣಗಳು ಕಾಣಿಸ್ತಾವ ಇದು ಹಣಮಂದಿಯವ್ರ ಗುಡಿ ಯಾಕಲ್ಲ ಅಂತ ಅನ್ನೋದಕ್ಕೆ ಈ ಗುಡಿ ರಚನೆ ಒಳಗೇನೆ ಒಂದಿಷ್ಟು ಸಾಕ್ಷಿಗಳು ನಮ್ಗೆ ಕಾಣಿಸ್ತವೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ನಂದಿ ಅದ ಇಲ್ಲಿ ಇದು ಒಂದೇ ನಂದಿ ಅಲ್ಲರಿ ಈ ಗುಡಿಯ ಹಣಮಂದಿಯವ್ರ ಗುಡಿಯ ಕುಂಬಿ ಮೇಲೆ ಏನು ಮೂಲಿಗಳು ಬರ್ತಾವೆ ನೋಡ್ರಿ ಪ್ರತಿ ಮೂಲಿಗೂ ನಂದಿಗಳಿರೋದನ್ನು ನಾವು ಗಮನಿಸ್ತೇವೆ ಯಾವ ಹಣಮಂದಿಯವ್ರ ಗುಡಿ ಮೇಲೂ ಕೂಡ ನಂದಿ ಮೂರ್ತಿಗಳನ್ನು ಸ್ಥಾಪಿಸಿದ್ದು ನಮ್ಮ ಜನಸಾಮಾನ್ಯರು ಸ್ಥಾಪಿಸಿದ್ದು ನಮಗೆ ಕಂಡು ಬರೋಂಗಿಲ್ಲ ನಾಲ್ಕು ಕಡೆ ಅವ ಇದು ಏರ್ಲಿಕ್ಕೆ ಬರ್ತಿದ್ದಿಲ್ಲ ಗಿಡ ಗಂಟಿ ಭಾಳ ಇತ್ತು ಹೀಗಾಗಿ ಒಂದು ಕಡೆ ನಿಂತು ಎಲ್ಲಿ ಸ್ಪಷ್ಟವಾಗಿ ನಮ್ಗೆ ಕಾಣಿಸ್ತೋ ಅದು ಒಂದು ಚಿತ್ರ ಮಾತ್ರ ನಮಗೆ ತಗೊಳ್ಳೋಕ್ಕೆ ಸಾಧ್ಯದ ಇದು ಒಂದನೇ ಅದು ಎರಡೇತ್ ನೋಡ್ರಿ ಇದು ಹಣಮಂದಿಯವರ ಗರ್ಭಗುಡಿಯ ಎದುರಿಗೇನೆ ಒಂದು ಪುರಾತನ ಲಿಂಗ ನಮಗಿಲ್ಲಿ ಕಾಣಿಸ್ತದ ಆ ಗುಡಿ ಗರ್ಭಗುಡಿ ಎದುರಿಗೆನೇ ತಂದಿಟ್ಟಾರೆ ಆ ಊರಿನ ಜನ ಅಂದರೆ ಬಹುಜನ ಬಹುಸಂಖ್ಯಾಕ ಜನ ವಾದ ಏನು ಮಾಡ್ತಾರ ಅಂತಂದ್ರೆ ಇದು ಹಣಮಂದಿಯವ್ರ ಗುಡಿನೇ ಅಲ್ರಿ ನಂತರ ಗರ್ಭಗುಡಿಯೊಳಗೆ ಹಣಮಂದಿಯವ್ರ ಮೂರ್ತಿ ಕೂಡಿಸ್ಯಾರ ನಿಜವಾಗಿ ಈ ಶಿವಲಿಂಗನೇ ಒಳಗಿತ್ತು ಅದನ್ನು ತಂದು ಹೊರಗಿಟ್ಟಾರ ಅಂತ ಹೇಳಿ ಹೇಳ್ತಾರೆ ಇದು ಎರಡನೆಯ ಸಾಕ್ಷರದು ಇದು ನೋಡ್ರಿ ಇಲ್ಲಿ ಪಾದಕಿಗಳನ್ನು ನೀವು ಗಮನಿಸ್ಲಿಕ್ಕೆ ಇವೆಲ್ಲ ದೇವರಿಗೆ ಏರಿಸುವಂತಹ ಪಾದಕಿಗಳು ಪ್ರತಿ ವರ್ಷ ಹಣಮಂದೇವರಿಗೆ ಜಾತ್ರೆ ಆಗ್ತದೆ ನೋಡ್ರಿ ಆ ಜಾತ್ರೆ ವೇಳೆಗೆ ಈ ಪಾದಕಿಗಳ ಅರ್ಪಣ ಕಾರ್ಯ ನಡೀತದೆ ನಮಗೆ ತಿಳ್ದಂಗೆ ನಮ್ಮ ಕ್ಷೇತ್ರ ಕಾರ್ಯದೊಳಗೆ ನಮ್ಮ ಅನುಭವಕ್ಕೆ ಬಂದಂಗೆ ಶೈವ ಸಂಪ್ರದಾಯದೊಳಗೆ ದೇವರಿಗೆ ಹೀಗೆ ಪಾದಕಿಗಳನ್ನು ಏರಿಸುವಂತಹ ಒಂದು ಸಂಪ್ರದಾಯ ನಮಗೆ ಕಾಣಿಸ್ತದೆ ಈ ಜೇರಟಗಿ ಮೋರಟಗಿ ಇತ್ಯಾದಿಗಳಲ್ಲೆಲ್ಲ ಇಂತಹ ಸಂಪ್ರದಾಯಗಳು ಇರೋದನ್ನು ನಾವು ಗಮನಿಸ್ತೇವೆ ಆ ಶೈವ ಸಂಪ್ರದಾಯದ ಸಂಗತಿಗಳೆಲ್ಲ ಎಳ್ಕೊಂಡು ಬಂದು ಈಗಿನ ಶರಣರಿಗೂ ಕೂಡ ಈಗ ಬಸವಣ್ಣವರಿಗೆ ಹರಳೆಯನವರು ಪಾದಕೆಗಳನ್ನು ಕೊಟ್ಟರು ಅಂತ ಹೇಳ್ತೇವೆ ನೋಡ್ರಿ ನಾವು ಅವರಿಗೆ ತೊಡಲಿಕ್ಕಾಗಿ ಕೊಟ್ಟಂತಹ ಪಾದಕೆಗಳು ಅಲ್ಲರಿ ಅವು ಬಸವಣ್ಣನವರು ಬಸವಣ್ಣನವರನ್ನು ಹರಳೆಯನವರು ಹೆಂಗೆ ತಿಳ್ಕೊಂಡಿದ್ರು ಅಂಥೇಳಿ ಅಂದರೆ ದೇವ ಸಮಾನ ಅಂತ ತಿಳ್ಕೊಂಡೇ ಆ ಪಾದಕಿಗಳನ್ನು ಅವರಿಗೆ ಅರ್ಪಣೆ ಮಾಡಿದರೆ ಹೊರತಾಗಿ ಅವರಿಗೆ ತೊಡಲಿಕ್ಕಾಗಿ ಮಾಡಿದಂತಹ ಪಾದಕಿಗಳಲ್ಲ ಇಲ್ಲೇ ನೀವು ಬಿಸ್ನೆಳಿಗೆ ಹೋಗಿ ನೋಡಿದ್ರಿ ಅಂತ ಹೇಳಿ ಚಿಂತ ಅಂದ್ರೆ ಅವ್ರ ಆಕಾರ ನಿಮಗೆ ಗೊತ್ತಾಗ್ತಾವ್ರಿ ಅವು ಹತ್ತು ನಂಬರ್ಕ್ಕಿಂತ ಜಾಸ್ತಿ ಅವು ಈಗೆಲ್ಲ ಸ್ವಲ್ಪ ಹಾಳಾಗಿ ಅವರ ಆಕಾರ ಹೋಗ್ಯದ ಆದರೆ ಭಾಳ ಸುಂದರವಾದಂತಹ ಪಾದಕಿಗಳು ಅವುಗಳನ್ನು ನೀವು ಸಮೀಪ ಇದ್ದವರು ನೋಡಬೇಕ್ರಿ ಹೀಗಾಗಿ ಈ ಶೈವ ಸಂಪ್ರದಾಯದೊಳಗೆ ಇಂತಹ ಒಂದು ಪದ್ಧತಿ ಇರೋದರಿಂದ ಇದು ಇದು ಆ ಪದ್ಧತಿ ಉಳ್ಕೊಂಡು ಬಂದದ ಗರ್ಭಗುಡಿ ಗರ್ಭಗುಡಿಯೊಳಗ ದೇವರ ಮೂರ್ತಿಗಳು ಬದಲಾಗ್ಯಾವ ದೇವರ ಗುಡಿ ಹೆಸರು ಬದಲಾಗ್ಯದ ಹೀಗಾಗಿ ಅದು ಮಲ್ಲಿಕಾರ್ಜುನನಿಗೆ ಸಂಬಂಧಪಟ್ಟಂತಹ ಒಂದು ಸಂಪ್ರದಾಯ ಒಂದು ಪಳೆಯುಳಿಕೆ ಒಂದು ಎಳೆ ಇಲ್ಲಿ ಉಳ್ಕೊಂಡು ಬಂದದ ಅಂತ ಹೇಳಿಕಿಸಿ ಅನ್ನಿಸ್ತದ ಇದು ಮೂರು ನಾಲ್ಕನೆಯ ಸಾಕ್ಷಿ ಹೀಗಾಗಿ ಕೋಲಶಾಂತಯ್ಯನವರು ಅಲ್ಲಿ ಪೂಜೆ ಮಾಡಿ ಮಲ್ಲಿಕಾರ್ಜುನನ ಗುಡಿಗೆ ಬಂದು ಏನು ಪೂಜೆ ಸಲ್ಲಿಸ್ತಿದ್ರು ಅಂತ ಹೇಳಿಕಿಸಿ ಅನ್ನುವಂತಹ ಎಳೆಗಳು ನಮಗೇನು ಸಿಗ್ತಾವೆ ನೋಡ್ರಿ ಆ ನೆಲೋಗಿ ಒಳಗೆ ಅದು ಸತ್ಯವಾದಂತಹ ಮಾತಿರಬೇಕು ಇರಬೇಕು ಅಂತ ಹೇಳಿಕಿಸ್ ಅನ್ನಿಸ್ತದೆ ನಾವು ನಿಜವಾಗಿ ಸ್ಥಳಗಳನ್ನು ನೋಡಿದ್ರೆ ಇಂಥವೆಲ್ಲ ಪರಿಶೀಲನೆಯಿಂದ ನಮಗೆ ಗೊತ್ತಾಗುವಂತಹ ಸಂಗತಿಗಳು ನಮಗಲ್ಲಿ ಸಿಗ್ತಾವೆ ಇನ್ನು ಇದು ಮೂರನೆಯ ಸಂಗತಿಗೆ ರೀ ಆ ನೆಲೋಗಿಯಿಂದ ಪೂರ್ವಕ್ಕೆ ಒಂದು ಎರಡು ಕಿಲೋಮೀಟ್ರ್ ನಾವು ಬಂದೆವು ಅಂತ ಅಂದ್ರೆ ಅಲ್ಲಿ ಒಂದು ಒಂದು ಇದರಷ್ಟು ಒಂದು 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 ಅರವತ್ತು ನಲವತ್ತು ಜಾಗದೊಳಗೆ ಅಂಥೇಳಿ ಅಥವಾ ಈ ಅನುಭವ ಮಂಟಪದ ಸಭಾಭವನ ಇದ್ದಷ್ಟು ಜಾಗದೊಳಗೇ ಮೂರು ಸಮಾಧಿಗಳವ್ರಿ ಒಂದು ಸಮಾಧಿ ಕೋಲಶ ಅಂತ ಇದು ಅಂತ ಹೇಳ್ತಾರೆ ಒಂದು ಸಮಾಧಿ ಅಣಬಸವಣ್ಣನ ಸಮಾಧಿ ಅಂತ ಹೇಳ್ತಾರೆ ಇನ್ನೊಂದು ಸಮಾಧಿ ಮೂಕು ಬಸವಣ್ಣನ ಸಮಾಧಿ ಹೇಳಿ ಕಿಶನ್ ಹೇಳ್ತಾರೆ ಇದು ಕೋಲಶ ಅಂತ ಏನು ಸಮಾಧಿ ರೀ ನೋಡಿರಿ ಅದರ ಸ್ಥಿತಿ ಹೆಂಗದ ಅಂತಂದ್ರೆ ಸುಮ್ಮನೆ ಒಂದು ಕಟ್ಟಿ ಕಟ್ಟ್ಯಾರ ಒಂದು ಗಿಡ ಅದ ಗಿಡ ಕೆಳಗೆ ಒಂದು ಕಟ್ಟಿ ಅದ ಅಷ್ಟೇ ಇನ್ನು ಬಸವಣ್ಣನ ಸಮಾಧಿನೂ ಕೂಡ ಹಾಗೆ ಅದ ಆದರೆ ಈ ಅಣಬಸವಣ್ಣನ ಸಮಾಧಿ ನೋಡ್ರಿ ಒಂದು ಸ್ವಲ್ಪ ಅದನ್ನು ಜೀರ್ಣೋದ್ಧಾರ ಮಾಡ್ಲಕ್ಕತ್ತಾರ ಮತ್ತು ಅದ್ರ ಮುಂದೆನೇ ಈ ದೀಪಸ್ತಂಭ ಇತ್ಯಾದಿಗಳಿದ್ದು ಇರೋದನ್ನು ನೀವು ಗಮನಿಸ್ತೀರಿ ಯಾಕಿದು ಜೀರ್ಣೋದ್ಧಾರ ಆಗಲ್ಕತ್ತಲ್ಲ ಅಂತಂದ್ರೆ ಈ ಅಣಬಸವಣ್ಣನ ವಂಶಜರು ನಾವು ಅಂತ ಹೇಳಿಕೊಡುವಂತಹ ಒಂದು ಜಂಗಮರ ಮನೆತನ ಅಲ್ಲದರಿ ನೆಲೋಗಿ ಒಳಗೆ ಹೀಗಾಗಿ ಅವರು ಜೀರ್ಣೋದ್ಧಾರ ಮಾಡೋದು ಅಣಬಸವಣ್ಣನ ಗುಡಿಯ ಜೀರ್ಣೋದ್ಧಾರ ಮಾಡ್ತಾರೆ ಅದರಲ್ಲಿ ನಡೆಯುವಂತಹ ಈಗ ಅಮಾವಾಸ್ಯೆಗೊಮ್ಮ ಅವರಲ್ಲಿ ಪ್ರಸಾದ ವಿತರಣೆ ಇತ್ಯಾದಿಗಳೆಲ್ಲ ಭಜನೆಗೆ ಎಲ್ಲ ಮಾಡ್ತಾರಂತೆ ಆ ಕಾರ್ಯಕ್ರಮಗಳು ಮಾಡೋದೆಲ್ಲ ಕೋಲು ಶಾಂತೇನ ಹೆಸರಿನ ಮೇಲೆ ಮಾಡ್ತಾರೆ ಮಾಡೋದೆಲ್ಲ ಹಣಬಸಣ್ಣನ ಸಮಾಧಿ ಎದುರಿಗೇನೆ ಕಾರ್ಯಕ್ರಮಗಳೆಲ್ಲ ಕೋಲು ಬಸವಣ್ಣ ಕೋಲು ಶಾಂತೇನ ಹೆಸರಿನ ಮೇಲೆ ಮಾಡ್ತಾರೆ ಆದರೆ ಮಾಡೋದೆಲ್ಲ ಹಣಬಸಣ್ಣನ ಸಮಾಧಿ ಎದುರಿಗೇನೆ ಮಾಡ್ತಾರೆ ಹೀಗಾಗಿ ಈ ಈ ಈ ಸಮಾಧಿಗಳು ಏನಿವು ಅಂತನ್ನೋದನ್ನು ನಾವು ಆ ಗಮನಿಸಿದೆವು ಅಂತ ಹೇಳಿ ಸಿಂಧಂದ್ರೆ ನಾ ಏನು ಭೂಯಾರ್ ಶಾಸನ ಹೇಳ್ದೆ ನೋಡ್ರಿ ಹನ್ನೊಂದು ನೂರ ಅರವತ್ತೆರಡನೇ ಇಸ್ವಿಗೆ ನಮಗೆ ಈ ಕೋಲ್ ಶಾಂತಯ್ಯನೋರ ವ್ಯಕ್ತಿತ್ವ ಎಂಥದ್ದು ಅಂತನ್ನುವಂಥ ಮಾತು ಈ ಪುನಃ ಶಾಸನದ ಕೆಲವು ಸಾಲುಗಳನ್ನು ನೋಡಿದರೆ ನಮ್ಗೆ ಗೊತ್ತಾಗ್ತದೆ ರೀ ಸಾತಯ್ಯಗಳ ಶ್ರೀಪಾದಗಳೇ ಶರಣು ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ನೆನೆಸಿ ಇಲ್ಲಿ ಒಂದು ದತ್ತಿ ಬಿಡುವಂತಹ ಒಂದು ಸಂಗತಿ ಅವರು ಬರೀತಾರೆ ನೆಲುವಿಗೆಯ ಶಿವಯೋಗಿ ಉದ್ದೇಶಿಸಿ ಅವರ ಭೃತ್ಯ ಬಸವಯ್ಯಂಗೆ ಭೃತ್ಯ ಅಂತಂದ್ರೆ ಶಿಷ್ಯರು ಅಂದರೆ ಕೋಲ್ ಶಾಂತಯ್ಯನಿಗೆ ದತ್ತಿ ಕುಳ್ಳಕತ್ತಿಲ್ಲ ಅವರು ಕೋಲ್ ಶಾಂತಯ್ಯನ ಶಿಷ್ಯನಿಗೆ ದತ್ತಿ ಕುಳ್ಳಕತ್ತರ ಅಂದರೆ ಕೋಲ್ ಶಾಂತಯ್ಯ ಇರಬೇಕು ಅವ್ರ ಶಿಷ್ಯನೇ ದತ್ತಿ ತೊಗೊಳ್ಕತನ ಅಂತಂದ್ರೆ ಆ ಶಿಷ್ಯನ ವ್ಯಕ್ತಿತ್ವ ಅಂಥದ್ದು ಅಂತಂದ್ರೆ ಅಂತಹ ಶಿಷ್ಯ ಪಡೆದಂತಹ ಈ ಗುರು ಕೋಲ್ ಶಾಂತಯ್ಯನವರು ಇನ್ನೂ ಘನತರವಾದಂತಹ ಉಳ್ಳಂಥವ್ರು ಆಗಿದ್ದ ಆಗಿದ್ರು ಅಂತನೋದ್ರೊಳಗೆ ಯಾವುದೇ ಸಂಶಯ ಇಲ್ಲ ಅವರಿಗಿರುವಂತಹ ವಿಶೇಷಣ ಶಿವಯೋಗಿ ಸಿದ್ಧ ಅಂತನ್ನುವಂಥ ಮಾತುಗಳನ್ನು ಗಮನಿಸಿದರೆ ಅವರು ಭಾಳ ಆ ಎತ್ತರಕ್ಕೆ ಬೆಳೆದಂಥ ಒಬ್ಬ ಆಧ್ಯಾತ್ಮಿಕ ಶಿವಯೋಗಿ ಅಂಥೇಳಿ ಅನ್ನಿಸ್ತದೆ ಹೀಗಾಗಿ ಈ ಬಸವಯ್ಯ ಅಂತನ್ನೋ ಮಾತು ಬರ್ತದೆ ನೋಡ್ರಿ ಆ ಕೋಲ್ಶ ಅಂತೆಯನ್ನು ಜೊತೆಗೆ ಹೇಳುವಂತಹ ಸಮಾಧಿಗಳೇನವ ನೋಡ್ರಿ ಒಬ್ಬವ ಮೋಕ ಬಸವಣ್ಣ ಇನ್ನೊಬ್ಬವ ಅಣ್ಣ ಬಸವಣ್ಣ ಹೀಗಾಗಿ ಬಹುಶಃ ಈ ಶಿಷ್ಯರೊಳಗೆ ಯಾರೇ ಒಬ್ಬರು ಇರಬೇಕು ಅಂತ ಹೇಳಕ್ಸಿಂದ ಅನಿಸ್ತದ ಈಗ ಮುಂದಕ್ಕೆ ನಾ ಹೇಳ್ದಂಗೆ ಹೇಳ್ದಂಗೆ ಆ ಕೋಲ್ ಶಾಂತಯ್ಯನವರ ಸಮಾಧಿಯೂ ಕೂಡ ನಮಗೆ ಸಂಶಯ ಬರ್ತದ ಅವೆಲ್ಲವೂ ಕೂಡ ಬಹುಶಃ ಕೋಲ್ ಶಾಂತಯ್ಯನವರ ಶಿಷ್ಯರ ಸಮಾಧಿಗಳೇ ಇರಬೇಕೇನೋ ಅಂತ ಹೇಳ್ಕನಿಸ್ತದೆ ಅದನ್ನು ನಾನು ನಿಮಗೆ ಮುಂದೆ ಹೇಳ್ತೇನೆ ಅಂದರೆ ಈ ಕ್ಷೇತ್ರ ಕಾರ್ಯದ ಮೂಲಕ ನಾವು ಶರಣರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತೆ ಏನೇನು ವಿಷಯಗಳನ್ನು ಸೇರಿಸ್ತಾ ಹೋಗ್ಬೋದು ಅನ್ನೋದಕ್ಕೆ ನಿಮ್ಗೆ ಈ ಸಂಗತಿಗಳನ್ನು ಹೇಳ್ತಾ ಇದ್ದೀವಿ ನಾವು ಇನ್ನೊಂದು ವಿಷಯಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನೆಲೋಗಿಯ ಪರಿಸರನೇ ಎಂಥದ್ದಿತ್ತು ಒಬ್ಬ ಶರಣ ಇರುವಂತಹ ಸ್ಥಳ ಅದು ಹೆಂಗಿರ್ತದ ಹೆಂಗೆ ಇರುವಲ್ಲಿ ಈ ಶರಣರು ಇರ್ತಾರ ಅನ್ನೋದಕ್ಕೆ ನಮಗಿದು ಒಳ್ಳೆಯ ಉದಾಹರಣೆ ಇರೋದು ಈ ನನ್ನಯ್ಯ ನಾದಯ್ಯ ಅಂತನ್ನುವಂತಹ ಶರಣರ ಹೆಸರುಗಳನ್ನು ನಾವು ಕೇಳಿವಿ ನಾದಯ್ಯ ಅಂತನ್ನೋ ಒಂದು ಹೆಸರು ನಮ್ಗೆ ಸಿಗಂಗಿಲ್ಲ ದಾಖಲೆ ಒಳಗೆ ಏಳ್ನೂರ ಎಪ್ಪತ್ತು ಅಮರಗಣಗಳ ಲೀಸ್ಟ್ ಏನು ಮಾಡ್ತಾರೆ ನೋಡ್ರಿ ಹಳಕಟ್ಟಿಯವರು ಆ ಲೀಸ್ಟ್ನೊಳಗೆ ಸಿಗುವಂಥ ಹೆಸರು ನನ್ನಯ್ಯನ ಹೆಸರು ಒಂದೇ ಇದು ಸುಮ್ಮನೆ ನಿಮ್ಮ ಗಮನಕ್ಕೆ ಇರಲಿ ಇದು ನೋಡ್ರಿ ಇದು ಇದು ಇಲ್ಲಂತೂ ಹೋಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ರೀ ನಾವಲ್ಲೇ ದಿಬ್ಬದ ಮೇಲೇ ನಿಂತು ದೂರಲಿಂದಲೇ ಕ್ಯಾಮ್ರಾ ಝೂಮ್ ಮಾಡಿ ತೆಗೆದಂತಹ ಸಮಾಧಿಯ ಚಿತ್ರ ಇದು ಇದು ನನ್ನಯ್ಯನ ಸಮಾಧಿ ಆದರೆ ನನ್ನಯ್ಯ ನಾದಯ್ಯನ ಸಮಾಧಿ ಅಂತ ಹೇಳ್ಕಿಸಿ ಸೇರಿಸ್ತಾರೆ ಅವರು ಎರಡು ಗುಂಡಗಳವ ಅಂತಂದ್ರು ನಮಗಂತೂ ಗುಂಡ ಕಾಣಿಸ್ಲಿಲ್ಲ ಆ ಕಂಟಿಯೊಳಗೆ ಹೋಗ್ಲಿಕ್ಕೆ ಆ ಸಾಧ್ಯನೇ ಇರಲಿಲ್ಲ ಹೀಗಾಗಿ ನಾವು ತೆಳಗಿಳ್ದು ಹೋಗ್ಲಿಕ್ಕೆ ಆಗಲಿಲ್ಲ ಈಗ ಹೆಸರು ಎರಡು ಸಮಾಧಿ ಒಂದು ಇದು ನೆಲೋಗಿ ಒಳಗೆ ಸಿಗುವಂಥದ್ದು ಇಲ್ಲಿ ನೋಡ್ರಿ ನಾವು ಸಿರ್ವಾಳ್ ನಿಮಗೆಲ್ಲರಿಗೂ ಗೊತ್ತಿರುವಂತಹ ಪ್ರಸಿದ್ಧ ಸಿರ್ವಾಳ ಇದು ಇದು ಶಹಾಪುರ್ ತಾಲೂಕಿನ ಸಿರ್ವಾಳ ಇದು ಆ ಸಿರ್ವಾಳದೊಳಗೆ ಈ ನನ್ನಯ್ಯ ನಾದಯ್ಯ ಹೆಸರಿನ ಎರಡು ಪ್ರತ್ಯೇಕ ದೇವಾಲಯಗಳು ಅದಾವ್ರಿ ಇದು ಇವರು ನೋಡ್ರಿ ಇದು ಇಲ್ಲೊಂದು ದೇವಾಲಯದ ಇಲ್ಲೊಂದು ದೇವಾಲಯದ ಇಲ್ಲಿ ಪ್ರತ್ಯೇಕ ಮಾಡಿ ತೋರಿಸ್ತೀನಿ ಇದು ನನ್ನಯ್ಯನ ದೇವಾಲಯ ಇದು ನನ್ನಯ್ಯನ ದೇವಾಲಯದ ಒಳಮಗ್ಲು ನೋಡಿದ್ರಿ ಅಂತ ಹೇಳಿಕ ಅಂದ್ರೆ ಇದು ಹನ್ನೆರಡನೇ ಶತಮಾನಕ್ಕಿಂತಲೂ ಪೂರ್ವದ ಸ್ಟ್ರಕ್ಚರ್ ಅಂತ ಗೊತ್ತಾಗ್ತಲ್ಲ ಬಹುಶಃ ಶರಣರು ಇಲ್ಲಿ ಬಂದು ಅಂತ ಅಂತೇಳಿ ಇಳ್ಕೊಂಡಿರ್ಬೇಕೇನೋ ಅಂತ ಹೇಳಿಕ ಅನ್ನಿಸ್ತದ ಇದು ನಾದಯ್ಯನ ಗುಡಿ ಇದು ಈ ಗುಡಿಗಳ ಮಗಲಿಗೆ ಇಲ್ಲಿ ನೋಡ್ರಿ ನನ್ನಯ್ಯ ನಾದಯ್ಯ ಎರಡು ಹೆಸರವ ಎರಡು ಸ್ಮಾರಕಗಳನ್ನು ಇಲ್ಲಿ ತೋರಿಸ್ಕತ್ತಾರೆ ನೆಲೋಗಿ ಒಳಗೆ ಹೆಸರು ಎರಡಿದ್ದು ಸ್ಮಾರಕ ಒಂದೇ ಇತ್ತು ಇದು 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 ಇನ್ನೂ ಶೋಧ ಆಗಬೇಕಾದಂತಹ ವಿಷಯನೇ ಆದರೆ ಏಳ್ನೂರ ಎಪ್ಪತ್ತಮರ ಗಣಗಳಲ್ಲಿ ಸಿಗೋದು ನನ್ನಯ್ಯ ಅಂತನ್ನುವಂತಹ ಶರಣನ ಒಬ್ಬನ ಸಮಾಚಾರನೇ ಮಾತ್ರ ಆದರೆ ಇದರ ಜೊತೆಗೆ ಒಂದು ಈ ನಾವು ಅಡ್ಡಾಡಿದ ಅನುಭವದ ಹಿನ್ನೆಲೆಯಲ್ಲಿ ಒಳಗೆ ಒಂದು ಮಾತನ್ನು ಸೇರಿಸ್ಬೇಕು ಏನು ಅಂತಂದರೆ ನಾವು ಇಡೀ ಕರ್ನಾಟಕ ಇಡೀ ಮಹಾರಾಷ್ಟ್ರ ಮತ್ತು ಸ್ವಲ್ಪ ಮಟ್ಟಿಗೆ ಆಂಧ್ರ ಪ್ರದೇಶ ಅಡ್ಡಾಡಿದ ಅನುಭವದ ಮೇಲೆ ಹೇಳೋದಾದರೆ ಈ ನನ್ನಯ್ಯ ನಾದಯ್ಯನಿಗೆ ಸಂಬಂಧಪಟ್ಟಂತಹ ಸ್ಮಾರಕಗಳಿರೋದು ನೆಲೋಗಿ ಮತ್ತು ಶಿರ್ವಾಳಗಳಲ್ಲಿ ಮಾತ್ರ ಬೇರೆ ಕಡೆ ಎಲ್ಲಿನೂ ಕೂಡ ಈ ಶರಣರ ಹೆಸರು ನಮಗೆ ಕಂಡು ಬಂದಿಲ್ಲ ಹೀಗಾಗಿ ಶಿರ್ವಾಳ ಮತ್ತು ನೆಲೋಗಿಯ ಈ ಏನವ ನೋಡ್ರಿ ಅವು ನೆಲೋಗಿ ಒಳಗೆ ಯಾವುದೋ ಒಂದು ಹಾಳು ಬಿದ್ದಂಥ ಒಂದು ಸಮಾಧಾನೆ ತೋರಿಸ್ತಿರ್ಬೋದು ಅದು ಶರಣನಿಗೆ ಸಂಬಂಧಪಟ್ಟಂತಹ ಒಂದು ಸಂಗತಿ ಆಗಿರೋದ್ರಿಂದ ಇವೆಲ್ಲ ಆ ಶೋಧ ಆಗಬೇಕಾದಂತಹ ಭಾಳ ಮುಖ್ಯವಾದಂತಹ ಸಂಗತಿಗಳು ಅಂತನ್ನುವಂಥದ್ದು ನಮಗೆ ಗೊತ್ತಾಗ್ತವೆ ಈ ನನ್ನಯ್ಯನಾದಯ್ಯನ ಜೊತೆಗೆ ಇಲ್ಲಿ ಅವ್ರ ಮಗ್ಲಿಗೇನೆ ಒಂದು ಗುಡಿ ಅದರಿ ಈ ಗುಡಿ ಈ ಕಡೆ ಮಗಳೇ ಇಲ್ಲೇ ನನ್ನಯ್ಯನಾದಯ್ಯನ ಗುಡಿಗಳವ ಈ ಗುಡಿ ಸುಜ್ಞಾನೇಶ್ವರನ ಗುಡಿ ಅಂತ ಹೇಳಿ ಕೃಷ್ಣ ಹೇಳ್ತಾರೆ ನಮಗೆ ಏಳ್ನೂರ ಎಪ್ಪತ್ತು ಅಮರಗಣಗಳ ಲೀಸ್ಟ್ನೊಳಗೆ ಸುಜ್ಞಾನೇಶ್ವರ ಸಿಕ್ಕು ಯಾರಿವ ಸುಜ್ಞಾನೇಶ್ವರ ಅಂತನೋ ವಿಷಯ ಹಳಕಟ್ಟಿ ಅವ್ರು ಬರಿತಾ ಬರಿತಾ ಈ ಸುಜ್ಞಾನೇಶ್ವರನ ಶಿಷ್ಯನೇ ನನ್ನಯ್ಯ ಅಂತ ಗೊತ್ತಾಗ್ತದೆ ಸುಜ್ಞಾನೇಶ್ವರ ಬೇರೆ ಒರಿಸ್ಸಾ ಪ್ರಾಂತದಿಂದ ಬಂದಂಥವ ನನ್ನಯ್ಯ ಒಬ್ಬ ಕಳ್ಳ ದಾರಿ ಒಳಗೆ ಸಿಕ್ಕ ಅವರ ಪ್ರಭಾವಕ್ಕೆ ಒಳಗಾದ ಲಿಂಗದೀಕ್ಷೆ ಪಡೆದ ಇಬ್ಬರು ಕೂಡಿ ಕಲ್ಯಾಣಕ್ಕೆ ಬರ್ತಾರ ಅಂತನ್ನುವಂತಹ ಇತಿಹಾಸ ನಮ್ಗೆ ಗೊತ್ತಾಗ್ತದೆ ವೇಳೆ ಅಭಾವ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ವಿಷಯ ಬಿಟ್ಟುಬಿಟ್ಟೆ ನಾನು ಈಗ ಬಸವಪಟ್ಟಣಕ್ಕೆ ನಾವು ಅಂದರೆ ಒಬ್ಬ ಶರಣನ ವಿಷಯ ನಾವು ತೊಗೊಂಡಾಗ ಅದು ಎಲ್ಲೆಲ್ಲಿ ಯಾವ್ಯಾವ ಊರೊಳಗೆ ಸಿಗ್ತದ ಮತ್ತು ಎಂಥ ಸಂಗತಿಗಳಲ್ಲಿ ಆ ವಿಷಯ ಸಿಗ್ತದ ಅಂತನ್ನುವಂಥದ್ದು ಭಾಳ ಮುಖ್ಯವಾದಂಥ ಸಂಗತಿ ನೋಡ್ರಿ ಇಲ್ಲಿ ನಾವು ಬಸವಪಟ್ಟಣ ಇದು ಹಾಸನ ಜಿಲ್ಲೆ ಅರಕಲ್ಗೂಡು ತಾಲೂಕು ಬಸವಪಟ್ಟಣ ಅದು ಸುಮ್ಮನೆ ನಿಮಗೊಂದು ಮಾತು ಹೇಳಬೇಕು ಅಂತಂದ್ರೆ ಅದು ಸಂಪೂರ್ಣವಾಗಿ ಈ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಜನ ಇರುವಂತಹ ಒಂದು ದಟ್ಟಣೆಯ ಒಂದು ಪ್ರದೇಶ ಅದರಲ್ಲಿ ಅಲ್ಲಿ ಹೋದಾಗ ನಮಗೆ ಆಶ್ಚರ್ಯ ಏನು ಏನಿಸ್ತು ಅಂತಂದ್ರೆ ಈ ಬಸವಪಟ್ಟಣ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಇದ್ದಾರೆ ಅಂತನ್ನುವಂಥದ್ದು ಗೊತ್ತಾಯ್ತು ರೀ ಹಾಸನ ಜಿಲ್ಲೆಯ ಪರಿಸರ ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಅಂಥಲ್ಲಿ ಬಸವಪಟ್ಟಣದ ಸುತ್ತಮುತ್ತಲು ಆ ಹೋಬಳಿ ಒಳಗೆ ಸುಮಾರಾಗಿ ಒಂದು ಇಪ್ಪತ್ತು ಸಾವಿರ ಲಿಂಗಾಯತರ ಹರ ಅಂಥೇಳಿ ಗೊತ್ತಾಗ್ತದೆ ಯಾಕಷ್ಟೊಂದು ಜನ ಅಲ್ಲಿ ಅಲ್ಲಿಯಾದರು ಅಂತನ್ನುವಂತಹ ಮಾತು ಆ ಊರಿನವರಿಗೆ ಗೊತ್ತಿರಲಿಲ್ಲ ಬಹುಶಃ ಹಿಂಗೆ ಇರ್ಬೋದೇನೋ ಹೇಳಿ ಕಿಶ್ನ ನಮಗೆ ಅನಿಸಿ ಈ ಈ ಶರಣನಿಗೆ ಸಂಬಂಧಪಟ್ಟಂತೆ ಒಂದು ಶಾಸನ ಸಿಕ್ತರಿ ಅದು ಭಾಳ ಹಿಂದೆನೇ ಪ್ರಿಂಟ್ ಆದಂತಹ ಶಾಸನ ಅದು ಅದು ಸಂಶೋಧಕರ ಗಮನಕ್ಕೆ ಅದು ತಪ್ಪಿತ್ತು ಅಂತ ಹೇಳಿ ಕ್ಷಣ ಅನ್ನಿಸ್ತದ ಎಲ್ಲರೂ ಉಲ್ಲೇಖ ಮಾಡ್ತಾರೆ ಆದ್ರೆ ಭಾಳ ದೂರ ಇರೋದ್ರಿಂದ ಭವಿಷ್ಯ ಹೋಗಿದ್ದಿಲ್ಲ ಅಂತ ಹೇಳಿಕ್ಷಣ ಕಾಣಿಸ್ತದೆ ನೋಡೇ ಬರೋಣ ಅಂಥೇಳಿ ಕೃಷ್ಣ ಅಲ್ಲಿಗೆ ಹೋದೆವು ನಿಮಗೆ ಹನ್ನೆರಡು ನೂರ ಅರವತ್ತೆರಡನೆಯ ಆ ಶಾಸನ ಇದು ಬೊಯಾರ್ ಶಾಸನಕ್ಕೂ ಮತ್ತು ಈ ಬಸವಪಟ್ಟಣ ಶಾಸನಕ್ಕೂ ನೂರು ವರ್ಷ ಅಂತರ ಇರೋದನ್ನು ನಾವು ಗಮನಿಸ್ತೇವೆ ಇದನ್ನು ನಾವು ಗಮನಿಸಿದೆವು ಅಂತ ಅಂದ್ರೆ ಈ ಶಾಸನದೊಳಗೂ ಕೂಡ ಈ ಶಾಂತಯ್ಯನವರನ್ನು ನೆಲುವಿಗೆಯೇ ಸಾಥ್ ದೇವ ಅಂತಲೇ ಕರೆದಿದ್ದನ್ನು ನಾವು ಗಮನಿಸ್ತೇವೆ ಅಂದರೆ ಊರ ಹೆಸರು ಹಿಡದೇ ಈ ಶರಣನನ್ನು ಅವರು ಗುರುತಿಸ್ತಾರೆ ಹೀಗಾಗಿ ಅವ ನೆಲಗೆ ಅವನೇ ಈ ಶಾಂತಯ್ಯ ಅಂತನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಇಲ್ಲಿ ನೋಡ್ರಿ ಇದು ಆ ಊರೊಳಗೆ ಹೋಗಿ ಕೇಳಿದ್ರೆ ಅವ್ರಿಗೇನೂ ಗೊತ್ತಿರಲಿಲ್ಲ ಅವರು ಹಿಂಗೆ ಕೋಲಶಾಂತಯ್ಯನೋರ ಬಗ್ಗೆ ಏನಾರು ವಿಷಯ ನಿಮ್ಗೆ ಗೊತ್ತದ ಏನು ಹೇಳಿ ನಾವು ಅಲ್ಲಿ ಒಂದು ಆ ಮಠ ಅದ ಅದು ಬಸವ ಮಠ ಅಂತ ಹೇಳಿ ಕರೆದಿದ್ರು ಅಲ್ಲಿ ಸ್ವಾಮಿಗಳ ಹತ್ರ ಹೋಗಿ ಕೇಳಿದಾಗ ಆ ಭಕ್ತರೆಲ್ಲ ಕೂಡಿದವ್ರು ಇಲ್ರಿ ಶಾಂತೇಶ್ವರ ಗುಡಿ ಅಂತ ಹೇಳಿ ಒಂದದ ಅದನ್ನು ಬೇಕಾದ್ರೆ ನಾವು ನಿಮಗೆ ತೋರಿಸ್ತೀವಿ ಅಂತ ಹೇಳಿ ಅಂದರು ಶಾಂತೇಶ್ವರ ಅಂತನೋ ಹೆಸರು ತೊಗೊಂಡು ಕೂಡಲೇ ನಮಗೊಂದಿಷ್ಟು ಆಸೆ ಹುಟ್ಟದಂಗಾಯ್ತು ನೋಡ್ರಿ ಕೋಲಶಾಂತಯ್ಯ ಶಾಂತೇಶ್ವರ ಇರಬಹುದು ಹೇಳಿ ಅಂದು ಅಲ್ಲಿ ಹೋಗಿ ನೋಡೋಷ್ಟೇ ಆ ಗುಡಿಯ ಎದುರಿಗೆನೇ ಈ ಶಾಸನ ಇತ್ತು ರೀ ಈಗೇನು ಪ್ರಿಂಟ್ ಆದಂಥ ಶಾಸನ ಸಿಗ್ತದೆ ನೋಡ್ರಿ ಅದು ಗುಡಿ ಎದುರಿಗೇ ಇಟ್ಟಿದ್ರವರು ನಮ್ಮ ಖಾತ್ರಿ ಆಯಿತು ಇದು ಆ ಕೋಲ್ಸಾಂತ ಏನಿಗೆ ಸಂಬಂಧಪಟ್ಟಂತಹ ದೇವಾಲಯನೇ ಅಂತ ಹೇಳಿ ಅಂತ ಈ ದೇವಾಲಯದ ಪರಿಸರ ನಾವು ಭಾಳ ಮುಖ್ಯವಾಗಿ ಗಮನಿಸ್ಬೇಕ್ರಿ ನಮ್ಮ ಅನುಭವ ಕಲ್ಯಾಣದಿಂದ ಉಳಿವಿಯವರೆಗೆ ಪ್ರಯಾಣ ಮಾಡಿ ನೋಡಿದಾಗ ಮತ್ತು ಈ ಚದುರಿದಂತಹ ಕಲ್ಯಾಣ ಕ್ರಾಂತಿಯ ನಂತರ ಚದುರಿದಂತಹ ಶರಣರ ಬಗೆಗಿನ ಮಾಹಿತಿಯನ್ನು ನಾವು ಗಮನಿಸುವಾಗ ಅವರು ಯಾವಾಗಲೂ ಈ ಈ ಶಯನಕ್ಕೆ ಹಾಳು ದೇಗುಲಗಳು ಉಂಟು ಅಂತನ್ನುವಂಥ ಮಾತೇನು ಅಕ್ಮ ಹೇಳ್ತಾರೆ ನೋಡ್ರಿ ಅಂದರೆ ಇವು ಅವರೆಲ್ಲ ಇಳ್ಕೊಂಡಿದ್ದು ಎಲ್ಲಿ ತಮ್ಮ ಪ್ರಯಾಣದೊಳಗೆ ಅಂತ ಅನ್ನೋದು ನಾವು ಗಮನಿಸಿದ್ರೆ ಅವರೆಲ್ಲ ಇಳ್ಕೊಂಡಿದ್ದು ಶಿವಮಂದಿರದೊಳಗೇನೆ ಹೇಳ್ಕೊಳ್ತಾರೆ ಬೇರೆ ಕಡೆ ಯಾರ ಮನೆಗೂ ಹೋಗಿಲ್ಲ ಅವರು ನಮಗೆಲ್ಲ ಮಾಹಿತಿಗಳು ಸಿಗೋದೆಲ್ಲ ಶಿವಮಂದಿರದೊಳಗೇನೆ ಸಿಗ್ತಾವೆ ಹೀಗಾಗಿ ಆ ಶಿವಮಂದಿರ ಇಲ್ಲಿ ಇಲ್ಲಿ ಮಗ್ಲದ ನೋಡ್ರಿ ಇಲ್ಲಿ ಸ್ವಲ್ಪ ಸಂಧಿ ಅದ ಇಲ್ಲೊಂದು ಇದು ಕಾಣಿಸಲ್ಕತ್ತಲ್ಲ ನಿಮಗೆ ತೋರಿಸ್ತೀನಿ ನಾ ಅದನ್ನು ಆ ಶಿವಮಂದಿರ ಭಾಳ ಇದರಂಗೆ ಇರುವಂಥದ್ದು ಆದರೆ ಇದ್ರಕ್ಕಿಂತಲೂ ಒಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ಅದ ಬಹುಶಃ ಈ ಶಿವಮಂದಿರದೊಳಗೇನೆ ಹೋಗಿ ಶಾಂತಯ್ಯನವರು ಇಳ್ಕೊಂಡಾರೇನೋ ಅಂತ ಅನಿಸ್ತದ ಹೋದವ್ರಲ್ಲಿ ಶಾಂತಯ್ಯ ಒಬ್ಬರೇ ಇಲ್ಲ ಶಾಂತಯ್ಯನವ್ರ ಜೊತೆಗೆ ಒಂದು ಶರಣರ ಗುಂಪೆ ಅಲ್ಲಿ ಹೋಗಿರಬೇಕು ಅಂತ ಹೇಳಿ ಸಿಂಧನಿಸ್ತದೆ ಅದಕ್ಕೆ ಸಾಕ್ಷಿಗಳನ್ನು ತೋರಿಸ್ತೀನಿ ಮುಂದೆ ಇದು ನೋಡ್ರಿ ಈ ಈ ಶಾಸನ ಶಾಂತೇಶ್ವರ ದೇವಾಲಯ ಅಂತ ಜನ ಕರೀತಾರೆ ಶಾಸನದೊಳಗೆ ಶಾಂತಯ್ಯನವರು ದೇವರೆಂದು ಪೂಜಿಸಲ್ಪಡುತ್ತಿದ್ದಾರೆ ಅಂತನ್ನುವಂಥ ಮಾತು ಶಾಸನದೊಳಗೆ ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ ಸಾತೇಶ್ವರ ದೇವರು ಅಂತನ್ನುವಂಥ ಮಾತು ಸಾತೇಶ್ವರ ದೇವರ ಅಮೃತ ಪಡಿಗೆ ಅಂದರೆ ಅವರು ನೈವೇದ್ಯಕ್ಕಾಗಿ ದತ್ತಿ ಬಿಟ್ಟಂಥ ಸಂಗತಿ ಇವೆಲ್ಲ ಶಾಸನದೊಳಗೆ ಬರೋದನ್ನು ನಾವು ಗಮನಿಸ್ತೇವೆ ಈಗ ಶಾಂತಯ್ಯನವರು ಒಂದು ವಿಷಯ ನಾವು ಗಮನಿಸ್ತೀವಿ ರೀ ಭಯಾರ್ ಶಾಸನದೊಳಗೆ ಯಾರೋ ಭೃತ್ಯ ಬಸವಯ್ಯ ಅಂತನೋವನಿಗೆ ಅವ್ರ ಎದುರಿಗೇನೆ ದತ್ತಿ ಬಿಟ್ಟಂಥ ಸಂಗತಿಯನ್ನು ನಾವು ಗಮನಿಸ್ತೀವಿ ಈಗ ಶಾಂತಯ್ಯನವರು ನೂರು ವರ್ಷ ಆದ ನಂತರ ಅವರು ದೇವರಾಗಿ ರೀ ನೆಲುವಿಗೆಯ ಸಾತಿ ದೇವರು ಅಂತ ಹೇಳಿ ಕ್ಷಿಂದೆ ಆ ಶಾಸನ ಉಲ್ಲೇಖ ಮಾಡೋದ್ರಿಂದ ಅವ್ರು ಈಗಾಗಲೇ ಲಿಂಗೈಕ್ಯರಾಗ್ಯಾರ ಅಂತವಂಥದ್ದು ನಮಗೆ ಗೊತ್ತಾಗ್ತದೆ ಆದರೆ ಅಲ್ಲಿನೂ ಕೂಡ ನೋಡಿರಿ ಶಾಂತಯ್ಯನವರ ವ್ಯಕ್ತಿತ್ವ ಎಂಥದ್ದಿತ್ತು ಒಬ್ಬ ಶರಣನ ವ್ಯಕ್ತಿತ್ವ ಅಂತನ್ನುವಂಥದ್ದು ಹೆಂಗಿತ್ತು ಅಂತಂದ್ರೆ ಅದು ಕಲ್ಯಾಣಕ್ಕೆ ಹೋಗಲಾರದಕ್ಕಿಂತ ಮುಂಚಿನ ಶಾಸನ ಅದು ಶಾಂತಯ್ಯನವರು ಇನ್ನೂ ಕಲ್ಯಾಣಕ್ಕೆ ಬಹುಶಃ ಹೋಗಿಲ್ಲ ಹೋಗಲಾರ್ದಾಗೂ ಅವರ ವ್ಯಕ್ತಿತ್ವ ಹಾಗೆ ಇತ್ತು ಇನ್ನು ಹೋದಾಗಂತೂ ನಂತರ ಅವರು ಅರ್ಕಲ್ಗೂಡು ಕಡೆ ಬಸವಪಟ್ಟಣ ಕಡೆ ಹೋದಾಗ ಅಲ್ಲಿ ಭಾಳ ದೊಡ್ಡ ದೊಡ್ಡ ಆಡಳಿತಗಾರರೆಲ್ಲ ಅವನಿಗೆ ಶಿಷ್ಯರಾಗಿ ಸಿಕ್ಕಿದ್ದು ನಮಗೆ ಗೊತ್ತಾಗ್ತದೆ ನೆಲವಿಗೆಯ ಸಾತಿದೇವನ ಮಗ ಗ ಹೊಗೆದ್ರಿ ಅಲ್ಲಿ ಮಗ ಅಂಥೇಳಿಕ್ಸಿಂದ ಅಂದ್ರೆ ಶಿಷ್ಯ ಅಂತ ಅಂಥೇಳಿಕ್ಸಿಂದ ಅರ್ಥ ಆಗ್ತದ ಈ ನಲುವಿಗೆಯ ಸಾತಿದೇವನ ಅಂದ್ರೆ ಶಾಂತಯ್ಯನವರ ಶಿಷ್ಯ ಇರ್ತಾನ್ರಿ ಆ ಶಿಷ್ಯ ತನ್ನ ಮಕ್ಕಳಿಗೆ ಹೆಸರು ಹೆಂಗೆ ಅಂತ ಅಂತನೋದನ್ನು ಗಮನಿಸ್ರಿ ನೀವು ಹಿರಿಯ ಸಾತಿ ದೇವ ಅಂತ ಒಬ್ಬನಿಗಿಟ್ಟನ ಇಮ್ಮಡಿ ಸಾತಿದೇವ ಹೇಳಿ ಒಬ್ಬನಿಗಿಟ್ಟಾನ ನಂಬಲ್ಲಿ ಸಣ್ಣಬಸಪ್ಪ ದೊಡ್ಡಬಸಪ್ಪ ಅಂತ ಹೇಳಿಕ್ಸಿನ ಇಡ್ತಾರ ನೋಡ್ರಿ ಹೆಸರ ಹಂಗ ಇವ ಹಿರ್ಯಮ್ಮ ಅಣ್ಣ ಸಾತಿದೇವ ಹಿರಿಯ ಸಾತಿದೇವ ಇವ ತಮ್ಮ ಇಮ್ಮಡಿ ಸಾತಿದೇವ ಅಂದರೆ ಎರಡನೆಯ ಸಾತಿದೇವ ಮೂರನೆಯವ ಸಿಂಗಿದೇವ ಇವರೆಲ್ಲರೂ ಇವನ ಮಕ್ಕಳ್ರಿ ತಂದೆ ಹೆಸರು ಹೇಳುವಲ್ಲಿ ಅದು ಶಾಸನದ ಅಕ್ಷರಗಳು ಹೋಗ್ಯಾವ ಆ ತಂದೆಗೆ ಮೂವರು ಮಕ್ಕಳು ಮೂವರು ಮಕ್ಕಳು ಶಾಂತಯ್ಯನವರ ಭಕ್ತರು ಈ ಮಕ್ಕಳ ಮಕ್ಕಳು ಕೂಡ ಶಾಂತಯ್ಯನವರು ಭಕ್ತರು ಅಂತನ್ನೋದನ್ನು ಈ ಶಾಸನ ರೀ ಅದರೊಳಗೆ ಭಾಳ ಮುಖ್ಯವಾದಂಥ ಒಂದು ಸಾಲು ಇಮ್ಮಡಿ ಸಾತಿದೇವನು ಸಮಾಧಿ ಎಂ ಅಂತ ಹೇಳಿ ಚಿಂತ ಅಂದು ಮುಂದಕು ಹೋದಷ್ಟಿಗೇ ಅಲ್ಲಿ ಅಕ್ಷರಗಳು ಕಟ್ಟಾಗ್ಯಾವ್ರಿ ಅಂದರೆ ನಮಗೇನು ಅನಿಸ್ತದ ಅಂತಂದ್ರೆ ಇವ ಏನು ಎರಡನೆಯ ಸಾತಿ ದೇವ ದೇವಹನ ನೋಡ್ರಿ ಎರಡನೆಯ ಮಗ ಅವನ ಶಿಷ್ಯನ ಎರಡನೆಯ ಮಗ ಇವ ಎರಡನೆಯ ಮಗನೇ ಭವಿಷ್ಯ ಇವ ಸಮಾಧಿಯನ್ನು ನಿರ್ಮಾಣ ಮಾಡ್ಯಾನೆ ಇವನು ಶಾಂತೇಶ್ವರಂದು ಈ ಶಾಂತೇಶ್ವರನ ಸಮಾಧಿ ಮಾಡಿದವ ಇವ ಸಾತೇಶ್ವರ ದೇವರ ಅಮೃತ ಪಡೆಗೆ ದತ್ತಿ ರೀ ನಂತರ ಅವರು ಅಮೃತ ಪಡೆ ಅಂತಂದ್ರೆ ನೈವೇದ್ಯಕ್ಕಾಗಿ ಮತ್ತೆ ದಾಸೋಹಕ್ಕಾಗಿ ಅಂತ ಹೇಳಿ ಸಿಂದು ಇಟ್ಕೊಳ್ಬೋದು ನಾವು ಅಮೃತ ಪಡೆಗೆ ಅಂತ ಹೇಳಿ ಅಂದರೆ ದಾಸೋಹದ ಸಾರಿ ಈ ನೈವೇದ್ಯದ ನೈವೇದ್ಯಕ್ಕಾಗಿ ದಿನವೂ ಅವರು ಪೂಜೆ ಆಗ್ಬೇಕು ಮತ್ತು ನೈವೇದ್ಯ ರೀ ಅದಕ್ಕಾಗಿ ಅವರು ಅದಕ್ಕೆ ದತ್ತಿ ಬಿಡ್ತಾರೆ ಭಾಳ ಜನ ಒಂದು ನಾಲ್ಕೈದು ಜನ ದತ್ತಿ ಬಿಟ್ಟಿದ್ದು ನಮಗಲ್ಲಿ ಗೊತ್ತಾಗ್ತದ ಅವರು ಮೇಲಡಿ ಬಿಡ್ತಾರೆ ಗದ್ದೆ ಬಿಡ್ತಾರೆ ಬೆದ್ದ ಬೆದ್ದಲು ಅಂತಂದ್ರೆ ಮೇಲಡಿ ಇಂಥ ತೋಟ ಪಟ್ಟಿ ಎಲ್ಲನೂ ಬಿಡ್ತಾರೆ ಶಾಸನದೊಳಗೆ ಆ ತೋಟ ಪಟ್ಟಿ ಬಿಟ್ಟಿದ್ದು ಗುರುತುಗಳು ಕೂಡ ನಮಗೆ ಸಿಗ್ತಾವ್ರಿ ನಾ ಅವರಿಗೆಲ್ಲ ಹೇಳಿದೆ ಆ ಜನರಿಗೆ ಭಾಳ ಸಂತೋಷದಿಂದ ಅವರೆಲ್ಲ ಆ ಜಾಗಗಳು ತೋರಿಸಿದ್ರು ಆ ಅಡುವೆನೂ ತೋರಿಸಿದ್ರು ಅಲ್ಲಿ ಒಂದು ಕೆರಿ ಹೆಸರು ಬರ್ತದ ಕೆರೆಯೂ ತೋರಿಸಿದ್ರು ಅದಕ್ಕಿಂತ ಮುಂಚೆ ಶಾಂತಯ್ಯನವರ ಗುಡಿ ಒಳಗೆ ಹೋಗಿ ನೋಡ್ಬೇಕ್ರಿ ನಾವು ಹೊರಗಿನಿಂದ ಭಾಳ ಸಣ್ಣದ ಕಾಣಿಸ್ತದ ಒಳಗೆ ಒಂದಿಷ್ಟು ಸ್ಪೇಸ್ ಇಲ್ಲಿ ಕಾಣಿಸ್ತದೆ ನೋಡ್ರಿ ಇಲ್ಲಿ ನೋಡ್ರಿ ಒಬ್ಬರು ತುಳಿದು ತೋರಿಸ್ಲಿಕ್ಕಾರ ಅಲ್ಲಿ ಶಾಂತಯ್ಯನವರ ಈ ಇದು ಕೆಳಗಿನ ನೆಲರೇ ಇದು ಆ ನೆಲ ತುಳಿದು ತುಳಿದು ತೋರಿಸ್ದವ ಅಂದರೆ ಒಳಗಡೆ ಪಳ್ಳು ಇದ್ದಿದ್ದು ಆವಾಜ್ ಹೆಂಗೆ ಬರ್ತದೆ ನೋಡ್ರಿ ದುಮ್ ದುಮ್ ಅಂತ ಹೇಳಿದಂದು ಹಂಗೆ ಅವಾಜ್ ಬರೋದು ತುಳಿದು ತೋರಿಸಿ ಏನು ಹೇಳ್ತದ ಅಂತಂದ್ರೆ ಒಳಗಿದ್ದು ಅದ ನೋಡ್ರಿ ಹೇಳಿ ಅಂತಿದ್ದ ಅಂದರೆ ಶರಣರ ಸಮಾಧಿಗಳೆಲ್ಲ ಅವು ಒಳಗಡೆ ಇರ್ತಾವ ಅಂತ ಅಂಥೇಳಿಕ್ಸಿಣ ಅನ್ನೋದನ್ನು ನಾವು ಈಗಲೂ ನೋಡ್ಲಿಕ್ಕೀವಿ ಮತ್ತು ಯಾವಾಗಲೂ ನಮಗೆ ಸಮಾಧಿಗಳಿರೋದೆ ಬಹುಶಃ ಇದು ಇಲ್ಲಿ ಒಂದು ಫರ್ಸಿ ಹಾಕಿದ್ದು ನಮಗೆ ಕಾಣಿಸ್ತಿತ್ತು ಬಹುಶಃ ಇಲ್ಲಿಂದ ಇಳಿದು ಹೋಗ್ಲಿಕ್ಕೆ ಆ ಒಳಗೆ ಇಳಿದು ಹೋಗ್ಲಿಕ್ಕೆ ಜಗ ಇತ್ತು ಅಂತ ಅನ್ನಿಸ್ತದೆ ಮೋಸ್ಟ್ಲಿ ಇದು ಶಾಂತಯ್ಯನವರ ಸಮಾಧಿ ಅಂತ ಅನ್ನೋದ್ರ ಬಗ್ಗೆ ನಮಗೆ ಅನುಮಾನ ಬರ್ತದ ಹಾಗಂದ್ರೆ ಶಾಂತಯ್ಯನವ್ರ ಸಮಾಧಿ ಇಲ್ಲಿ ಅದ ಅಂತಂದ್ರೆ ನೆಲೋಗಿ ಒಳಗೆ ಶಾಂತಯ್ಯನವ್ರ ಸಮಾಧಿ ತೋರಿಸ್ತಾರಲ್ಲ ಅದು ಏನು ಅಂತನ್ನುವಂತಹ ಪ್ರಶ್ನೆ ಉಳ್ಕೊಳ್ತದೆ ಇಂಥವೆಲ್ಲ ಒಂದಿಷ್ಟು ಪ್ರಶ್ನೆಗಳು ಉಳಿತಾವ ಮೋಸ್ಟ್ಲಿ ನನಗನ್ನಿಸ್ತದ ನೆಲೋಗಿ ಒಳಗೆ ಇದ್ದಿವೆಲ್ಲವೂ ಶಾಂತಯ್ಯನವರ ಏನು ಕೆಲವು ಜನ ಶಿಷ್ಯರು ಮತ್ತು ಅನುಯಾಯಿಗಳು ಶರಣರು ಬಂದಿದ್ದರು ನೋಡ್ರಿ ಬಹುಶಃ ಅವರ ಸಮಾಧಿಗಳೇ ಅಲ್ಲಿ ನೆಲೋಗಿ ಒಳಗಿರಬೇಕು ಅಂತ ಹೇಳಿ ಅನ್ನಿಸ್ತದೆ ಈಗ ನೋಡ್ರಿ ಇದು ಶಾಂತಯ್ಯನವರ ಸಮಾಧಿಯ ಗುಡಿ ಇದು ಇದು ಈಶ್ವರನ ಗುಡಿ ಇರೋದು ಅವ್ರು ಬಂದು ಇಳ್ಕೊಂಡಿದ್ದು ಮೋಸ್ಟ್ಲಿ ಈ ಈಶ್ವರನ ಗುಡಿ ಒಳಗೆ ಇಳ್ಕೊಂಡಿರಬೇಕು ಅಂಥೇಳಿ ಅನ್ನಿಸ್ತದ ಊರು ಹೊರಗಿರುವಂತಹ ಗುಡಿಗಳ್ರಿ ಇವು ಈಶ್ವರನ ಗುಡಿ ಒಳಗಿನ ದೃಶ್ಯ ಇದು ಇದು ಶಾಂತಯ್ಯನವರ ಗುಡಿ ಒಳಗಿನ ದೃಶ್ಯ ಇದು ನೋಡ್ರಿ ಸ್ಟ್ರಕ್ಚರ್ ಕೂಡ ಒಂದೇ ನಮ್ಮನೆ ಇರೋದನ್ನು ಗಮನಿಸ್ತೇವೆ ಇಲ್ಲಿ ಇಲ್ಲಿ ನಂದಿ ಒಂದು ಕಡೆ ಬಲಕ ಸರಿಸಿ ಇಟ್ಟಿರೋದನ್ನು ನಾವು ಗಮನಿಸ್ತೀವಿ ಇದು ಈಶ್ವರನ ಗುಡಿ ಇದು ಶಾಂತಯ್ಯನವರ ಗುಡಿಯ ಸ್ಟ್ರಕ್ಚರ್ ಇದು ಇದು ಶಾಂತಯ್ಯನವರ ಗುಡಿ ಹಾಗೇನೇ ಈ ಗುಡಿ ಇತ್ತಂತರಿ ರೀ ಅದು ಬಹಳ ಜೀರ್ಣಾವಸ್ಥೆಗೆ ಬಂದು ಹಾಳಾಗಿರೋದ್ರಿಂದ ಆ ಊರಿನ ಭಕ್ತರೆಲ್ಲರೂ ಕೂಡಿ ಅಲ್ಲಿಯ ಎಲ್ಲರೂ ಕೂಡಿ ಏನು ಮಾಡ್ಯಾರ ಅಂತಂದ್ರೆ ಅದನ್ನೆಲ್ಲ ಹಾಕಿ ಇದು ಹೊಸ ನಮನೆಯ ಗುಡಿ ಕಟ್ಸ್ಯಾರ ಇದು ಯಾವ ಗುಡಿ ಅಂತೇಳಿಕ್ಸಿದ್ ನಾವು ಹೋದಾಗೆ ಅವ್ರು ಅಂತಿದ್ರು ಅಂತಂದ್ರೆ ಈ ಷಡ್ಡಾಳೇಶ್ವರ ಶಡ್ಡಾಳೇಶ್ವರ ಅಂತೇಳಿ ಸಿಗ ರೀ ಅವರು ಅದು ಶಾಂತೇಶ್ವರ ಗುಡಿ ಅಂತಂತಿದ್ರು ಇದಕ್ಕೆ ಶಡ್ಡಾಳೇಶ್ವರ ಗುಡಿ ಅಂತ ಹೇಳಿ ಅಂತಿದ್ರು ಶಾಂತೇಶ್ವರ ಗುಡಿ ಕೋಲ್ ಶಾಂತ ಎಂದು ಅಂಥೇಳಿ ಕೂಡಲೇ ನಮ್ಗನ್ನಮ್ಮನ್ನು ಬಂದಿದ್ದು ಬಹುಶಃ ಸೊಡ್ಡಾಳ ಬಾಚರಸ ಷಡ್ಡಾಳೇಶ್ವರ ಸೊಡ್ಡಾಳ ಬಾಚರಸನ ಗುಡಿ ಇದು ಆಗಿರಬೇಕು ಅಂಥೇಳಿ ಅನ್ನೋ ಅನ್ನುವಂತಹ ಅನುಮಾನ ಬರ್ತದೆ ಹೀಗಾಗಿ ಶಾಂತಯ್ಯನವರು ಆ ಕಡೆ ಹೋಗೋ ಮುಂದೆ ಒಬ್ಬರೇ ಹೋಗಿಲ್ಲ ಯಾಕಂದರೆ ಕಲ್ಯಾಣ ಕ್ರಾಂತಿಯ ನಂತರನೇ ಶರಣರು ಬೇರೆ ಭಾಗಕ್ಕೆ ಹೋಗಿದ್ದು ಧರ್ಮ ಪ್ರಚಾರಕ್ಕಾಗಿ ಹೋಗಿದ್ದು ಬಸವ ತತ್ವ ಪ್ರಚಾರಕ್ಕಾಗಿ ಹೋಗಿದ್ದು ಹೀಗಾಗಿ ಈ ಈ ಶಾಂತಯ್ಯನವರ ಜೊತೆಗೆ ಸೊಡ್ಡಳ ಬಾಚರಿಸರು ಮತ್ತು ಇನ್ನೂ ಕೆಲವು ಜನ ಶರಣರ ಗುಂಪು ಆ ಕಡೆ ಹೋಗಿರಬೇಕು ಅಂತ ಕ್ಷಿ ನನ್ನಿಸ್ತದೆ ಹೀಗಾಗಿ ಇವೆಲ್ಲವೂ ಅಲ್ಲಿ ಸಿಗುವಂತಹ ಸಾಕ್ಷಿಗಳು ನೋಡ್ರಿ ಇದು ಸೊಡ್ಡಾಳ ಬಾಚರಸರ ಗುಡಿ ಒಳಗೆ ಇರುವಂತಹ ಲಿಂಗ ಇದು ಎಲ್ಲನೂ ಹೊಸದೇ ಮಾಡಿರೋದ್ರಿಂದ ಇದನ್ನೂ ಹೊಸದೇ ಮಾಡ್ಯಾರ ಈಗ ನೋಡ್ರಿ ಇಲ್ಲಿಂದ ನಾನು ನಿಂತು ಮೂರೂ ಗುಡಿಗಳ ಚಿತ್ರ ತೆಗಲಿ ಪ್ರಯತ್ನ ಮಾಡೀನಿ ರೀ ಈ ಕಡೆ ನಿಂತು ಇದು ಈಶ್ವರನ ಗುಡಿ ಇದು ಇಲ್ಲಿ ಕಾಣಿಸೋದು ಸೊಟ್ಟಳ ಬಾಚರಸನ ಗುಡಿ ಇವು ಎರಡರ ನಡುವೆ ಸ್ವಲ್ಪ ಒಳೆಕತ್ತ ಆಗೋದ್ರದಿಂದ ಆ ಗುಡಿ ಇಲ್ಲ ಶಾಂತಯ್ಯನವ್ರ ಗುಡಿ ಇದ್ರ ಒಳಗೇನೆ ಇದು ಹೀಗಾಗಿ ಒಂದಾಗಣ ಒಂದು ಒಂದಾಗಣ ಒಂದು ಆ ಗುಡಿಗಳು ಬಹುಶಃ ಇವರು ಇಲ್ಲಿ ಈಶ್ವರನ ಗುಡಿ ಇರೋದ್ರಿಂದ ನಂತರ ಅದರ ಮಗ್ಳಿಗೇ ಅವರ ಸಮಾಧಿಗಳೆಲ್ಲ ಇರಬೇಕು ಅಂತ ಅಂಥೇಳಿಸ್ ಅನ್ನಿಸ್ತದೆ ಆ ಈಶ್ವರನ ಶಾಂತಯ್ಯನವರ ಗುಡಿ ಎದುರಿಗೇನೆ ಒಂದು ಬಾವಿ ಇತ್ತು ಅಂತ ಹೇಳಿಕ ಹೇಳಿ ಒಬ್ಬರಲ್ಲಿ ತುಳು ತೋರಿಸ್ಲಿಕ್ಕಾರ ಇಲ್ಲಿ ನಮ್ಗೆ ಆ ಬಾವಿ ಬಾಗಿಲು ಇರೋದು ಇಲ್ಲೊಂದು ದೊಡ್ಡ ಕಲ್ಲು ಚಪ್ಪಡಿ ಕಲ್ಲು ಅದ್ರ ಮೇಲೆ ಹಾಕಿದ್ದು ನಮಗೆ ಗೊತ್ತಾಗ್ತದೆ ನೋಡ್ರಿ ಇವೆಲ್ಲ ಆ ಗುಡಿಗಳಿದ್ದಲ್ಲಿ ಬಾವಿಗಳಿರುವಂಥದ್ದು ಈ ಗುಡಿ ಎದುರಿಗೇ ಶಾಸನದೊಳಗೆ ಇಂತಹ ಒಂದು ದತ್ತಿ ಬಿಟ್ಟಂತಹ ಹೊಲ ರೀ ಈ ದಿಕ್ಕು ಇತ್ಯಾದಿಗಳೆಲ್ಲ ಅವ್ರು ಹೇಳ್ಯಾರ ಅಂತಂದಾಗ ಆ ಜನ ಎಲ್ಲ ಭಾಳ ಸಂತೋಷದಿಂದ ಕರ್ಕೊಂಡು ಹೋಗಿ ತೋರಿಸಿದ್ರು ಇದು ಶಾಂತಯ್ಯನವರಿಗೆ ಬಿಟ್ಟಂತಹ ಹೊಲ ಇವತ್ತಿಗೂ ಕೂಡ ಶಾಂತಯ್ಯನವರ ಆ ಗುಡಿಯ ಕೆಳಗೇನೆ ಈ ಹೊಲ ಇದೆ ಅಂತನೋ ಮಾತನ್ನು ಅವರು ತೋರಿಸಿದ್ರು ಇದು ಊರ ಪೂರ್ವಕ್ಕೆ ಇರುವಂತಹ ಒಂದು ಕೆರೆ ಹಿರಿಯ ಕೆರೆ ಅಂತನ್ನುವಂತಹ ಉಲ್ಲೇಖ ಶಾಸನದೊಳಗೆ ಬರ್ತದ ಇಲ್ಲಿನೂ ಕೂಡ ಮಗ್ಲನ ಹೊಲಗಳನ್ನೆಲ್ಲ ಅಲ್ಲಿ ದತ್ತಿ ಬಿಟ್ಟಂತಹ ವಿಷಯ ಅಲ್ಲಿ ಬರ್ತದ ಜನ ಭಾಳ ಸಂತೋಷದಿಂದ ಇದನ್ನೆಲ್ಲ ತೋರಿಸಿದ್ರು ಈ ಎಲ್ಲ ವಿಷಯ ಅವರಿಗೆ ಮನಗಂಡ ನಂತರ ಈಗ ಅವರಲ್ಲಿ ಒಂದು ರೀತಿಯಿಂದ ಅರಿವು ಬಂದು ಆ ಮಠದ ಜೊತೆಗೆ ನಿರಂತರವಾದಂತಹ ಸಂಪರ್ಕ ಇಟ್ಟುಕೊಂಡು ಈ ಶರಣರ ಬಗೆಗೆ ಭಾಳ ಆಸಕ್ತಿಯಿಂದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಅಲ್ಲಿ ಜನ ಭಾಳ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ ಅಂತನ್ನುವಂತಹ ಮಾತುಗಳನ್ನು ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟಂತಹ ಬಸವ ಸಮಿತಿಯವರಿಗೆ ನಂಬಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ